ವೃಂದಾವನದ ಮೂರ್ತಿಯೇ ಮನವ ಬೆಳಗುವ ದೀಪವೇ ಮೂಲ ವೃಂದಾವನದ ಮೂರ್ತಿಯೇ ಮನವ ಬೆಳಗುವ ದೀಪವೇ ಸಕಲ ಜೀವದ ಸಕಲ ಭಾಗ್ಯವು ನಿನ್ನ ಕರುಣೆಯ ದೀಪ್ತಿಯೇ ಸಕಲ ಜೀವದ ಸಕಲ ಭಾಗ್ಯವು ನಿನ್ನ ಕರುಣೆಯ ದೀಪ್ತಿಯೇ ಮೂಲ ವೃಂದಾವನದ ಮೂರ್ತಿಯೇ ಮನವ ಬೆಳಗುವ ದೀಪವೇ ಆ ಕನಸಲು ಕನಸಲು ನೀನೆ ಕಾಣುವೆ ಹೂವಿನಲು ಕಂಪಿನಲು ನೀನೆ ತುಂಬಿರುವೆ ಜಪವು ಕಾಣೆ ತಪವು ಕಾಣೆ ಮಂತ್ರನಾನರಿಯೇ ಭಕ್ತಿಯೊಳು ಸ್ಮರಿಸುವೆನು ನಿನ್ನ ನಾಮವನು ಪರಮ ಕಾರುಣ್ಯ ಸಿಂಧು ಕೃಪೆಯ ನೀ ತೋರು ಪರಮ ಕಾರುಣ್ಯ ಸಿಂಧು ಕೃಪೆಯ ನೀ ತೋರು ಮೂಲ ವೃಂದಾವನದ ಮೂರ್ತಿಯೇ ಮನವ ಬೆಳಗುವ ದೀಪವೇ ಸಕಲ ಜೀವದ ಸಕಲ ಭಾಗ್ಯವು ನಿನ್ನ ಕರುಣೆಯ ದೀಪ್ತಿಯೇ ಮೂಲ ವೃಂದಾವನದ ಮೂರ್ತಿಯೇ ಮನವ ಬೆಳಗುವ ದೀಪವೇ ಆ ನೋವೇಕೆ ಮನದ ಬೇಗೆ ಕಳೆದು ಬೇಗ ಸಲಹೋ ತಂದೆಯೇ ಮೌನದಲ್ಲಿ ಧ್ಯಾನಿಸುವೆ ಯೋಗಿ ವಂದ್ಯನೇ ಜಗದ ಸೂತ್ರಧಾರಿ ಬೆಳಕು ನೀ ತೋರು ಜಗದ ಸೂತ್ರಧಾರಿ ಬೆಳಕು ನೀ ತೋರು ಮೂಲ ವೃಂದಾವನದ ಮೂರ್ತಿಯೇ ಮನವ ಬೆಳಗುವ ದೀಪವೇ ಮೂಲ ವೃಂದಾವನದ ಮೂರ್ತಿಯೇ ಮನವ ಬೆಳಗುವ ದೀಪವೇ ಸಕಲ ಜೀವದ ಸಕಲ ಭಾಗ್ಯವು ನಿನ್ನ ಕರುಣೆಯ ದೀಪ್ತಿಯೇ ಸಕಲ ಜೀವದ ಸಕಲ ಭಾಗ್ಯವು ನಿನ್ನ ಕರುಣೆಯ ದೀಪ್ತಿಯೇ ಮೂಲ ವೃಂದಾವನದ ಮೂರ್ತಿಯೇ ಮನವ ಬೆಳಗುವ ದೀಪವೇ ಮೂಲ ವೃಂದಾವನದ ಮೂರ್ತಿಯೇ ಮನವ ಬೆಳಗುವ ದೀಪವೇ ಆ
ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ವೀಕ್ಷಕರೇ, ನಾವೀಗ ರಾಜರಾಜೇಶ್ವರಿ ನಗರದ ಬಿಎಂಎಲ್ ಲೇಔಟ್ನಲ್ಲಿ ಇದ್ದೇವೆ. ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ, ಮಠದ ಮುಂಭಾಗದಲ್ಲಿದ್ದೇವೆ. ಪೂಜೆ ಪುರಸ್ಕಾರಗಳೆಲ್ಲ ನಡೀತಾ ಇದೆ, ಅಭಿಷೇಕಾದಿಗಳು ಸಹಿತವಾಗಿ ಆಗ್ತಾ ಇದೆ. ತಾವೆಲ್ಲರೂ ಸಹಿತವಾಗಿ ಈಗ ಅಭಿಷೇಕವನ್ನು ನೋಡಬೇಕು. ವಿಶೇಷವಾಗಿ ರಾಘವೇಂದ್ರ ಮಹಾಸ್ವಾಮಿಗಳವರ ಆಶೀರ್ವಾದವನ್ನು ನೀವು ಇವತ್ತಿನ ದಿವಸ ಪಡೆದುಕೊಳ್ಳಬೇಕಾಗಿರತಕ್ಕಂಥದ್ದು. ಯಾವಾಗಲೂ ನಮಗೆ ಗುರುಗಳ ಆಶೀರ್ವಾದ ಬೇಕೇ ಬೇಕು. ನೀವು ಯಾವುದೇ ಗುರುಗಳಿರಲಿ, ಗುರುಗಳ ಆಶೀರ್ವಾದ ಇದೆ ಅಂದ್ರೆ ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ನಾವು ಸಮರ್ಥರಾಗ್ತೇವೆ. ನಾವು ಸಾಧಾರಣವಾಗಿ ಗುರುವರ ಇದ್ರೂ ಸಹಿತವಾಗಿ ಗುರುಮಟ್ಟಕ್ಕೆ ಹೋಗ್ತೇವೆ, ಗುರುವಿನ ಅನುಗ್ರಹವನ್ನು ಪಡ್ಕೊಳ್ತೇವೆ. ಗುರುವಿನ ಬಲ ಎಷ್ಟಿದೆಯೋ ಅಷ್ಟು ನಮಗೆ ಅನುಕೂಲ ಇರತಕ್ಕಂಥದ್ದು. ನಮ್ಮ ದೈನಂದಿನ ಜೀವನದಲ್ಲಿ ಗುರುವಿನ ಅನುಗ್ರಹ ಸದಾಕಾಲದಲ್ಲೂ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಸಹಿತವಾಗಿ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷ ಎಂದೇ ಹೇಳಿಸಿಕೊಂಡಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮಹಾಮಹಿಮೆಯನ್ನ, ಅವರ ಪವಾಡಗಳನ್ನ ಎಲ್ಲವನ್ನೂ ನಾವು ಸಮಗ್ರವಾಗಿ ತಿಳಿದುಕೊಂಡಿದ್ರೂ ಸಹಿತ ನಿತ್ಯವೂ ಸಹಿತ ಗುರುಗಳ ದರ್ಶನವನ್ನು ಪಡೆಯಬೇಕಾಗಿರ್ತಕ್ಕಂಥದ್ದಿದೆ. ಬನ್ನಿ ವೀಕ್ಷಕರೇ, ನಾವೀಗ ಮಂದಿರದ ಒಳಭಾಗಕ್ಕೆ ಹೋಗೋಣ, ಗುರುಗಳ ದರ್ಶನವನ್ನು ಮಾಡೋಣ. ಮುಖ್ಯ ಪ್ರಾಣದೇವರಿದ್ದಾರಲ್ಲಿ, ಮುಖ್ಯ ಪ್ರಾಣದೇವರ ದರ್ಶನ, ಶ್ರೀನಿವಾಸ ದೇವರ ದರ್ಶನ, ಜೊತೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಮಹಾಮಹಿಮೆ ತಿಳಿಸುವಂತಹ ಬೃಂದಾವನ ದರ್ಶನ ಎಲ್ಲವನ್ನೂ ಸಹಿತವಾಗಿ ಮಾಡ್ಕೊಳ್ಳೋಣ. ಭಗವತಿ ಇದ್ದಾಳೆ ಅಲ್ಲಿ, ಭೂಗರ್ಭಾದೇವಿ, ದುರ್ಗಾದೇವಿ ಇದ್ದಾಳೆ, ಆ ದುರ್ಗಾದೇವಿಯ ದರ್ಶನವನ್ನು ಸಹಿತವಾಗಿ ಮಾಡಿಕೊಳ್ಳೋಣ. ನೀವು ಮಂಚಾಲೆಯಲ್ಲೂ ನೋಡಿದಿರಿ, ಹೋದ ತಕ್ಷಣದಲ್ಲಿ ಮಂಚಾಲಮ್ಮನ ದರ್ಶನ ಮಾಡ್ಕೊಳ್ತೀರಿ, ಮುಖ್ಯ ಪ್ರಾಣದ ದರ್ಶನವನ್ನು ಮಾಡ್ಕೊಳ್ತೀರಿ. ಆ ನಂತರದಲ್ಲಿ ನೀವು ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನವನ್ನು ದರ್ಶನವನ್ನು ಮಾಡ್ತೀರಿ. ಅದೇ ರೀತಿಯೆಲ್ಲ ಇಲ್ಲೂ ಇದೆ, ದರ್ಶನವನ್ನು ಮಾಡ್ಕೊಳ್ಳಿ, ಬನ್ನಿ ಹೋಗೋಣ ಒಳಗಡೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರೇ, ನಾವೀಗ ರಾಘವೇಂದ್ರ ಸ್ವಾಮಿಗಳ ಮಠದ ಆಗ್ನೇಯ ಭಾಗದಲ್ಲಿದ್ದೇವೆ. ಇಲ್ಲಿಯ ಈ ಸ್ಥಳದ ಮೂಲ ಬೃಂದಾವನ ಸ್ಥಳ ಇದು. ತುಂಬಾ ವಿಶೇಷವಾಗಿತ್ತು. ಹಿಂದೊಮ್ಮೆ ಒಬ್ಬ ಗೌಡನಿಗೆ ಇದೇ ಜಾಗದಲ್ಲಿ ಮೂಲ ಬೃಂದಾವನ, ಇಲ್ಲಿ ಇರತಕ್ಕಂತಹ ಬೃಂದಾವನದ ಸನ್ನಿಧಾನದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಇಲ್ಲೆಲ್ಲ ಹೂ ಗಿಡಗಳನ್ನೆಲ್ಲ ಹಾಕೊಂಡು ಬೆಳೀತಾ ಇದ್ದ, ಕಾವಲಂದು ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಂದು ಹಾಕೊಂಡತಂತೆ. ಕಂಡ ತಕ್ಷಣದಲ್ಲಿ ಅವ್ರೇನು ಮಾಡಿದ, ಸಾಯಂಕಾಲ ಬನ್ನಿ, ಇಲ್ಲಿ ಆಡಳಿತ ವರ್ಗದವರು ಯಾರೂ ಇಲ್ಲ, ಸಾಯಂಕಾಲ ಬನ್ನಿ ಅಂತ ಹೇಳಿದ್ರಂತೆ. ಆ ನಂತರದಲ್ಲಿ ಅವರ ಪವಾಡ ಅಲ್ಲಿಂದ ಕ್ರಮೇಣವಾಗಿ ಆರಂಭವಾಯಿತು. ರಾಘವೇಂದ್ರ ಸ್ವಾಮಿಗಳ ಮಹಾಪವಾಡವನ್ನು ನೀವು ತಿಳಿದುಕೊಳ್ಳಬೇಕಾದ್ರೆ ಇದೇ ಸ್ಥಳದಲ್ಲಿ ಒಂದು ಪವಾಡ ನಡೆದಿತ್ತು. ಈ ಬೃಂದಾವನದ ಒಳಭಾಗದಲ್ಲಿ ಒಂದು ಪಂಚಪಾತ್ರೆಯ ಉದ್ಧರಣೆ, ಒಂದು ನೀರು, ಅದರಲ್ಲಿ ತುಳಸಿ ಪಾರಿಜಾತ ಪುಷ್ಪಾದಿಗಳೆಲ್ಲವೂ ಸಹಿತವಾಗಿ ಇತ್ತು ಹೇಳುವಂತಹ ಪ್ರತೀತಿ. ಅದು ಐದು ವರ್ಷದ ನಂತರದಲ್ಲಿ ತೆಗೆದಾಗ ಹೇಗೆ 5 ವರ್ಷದ ಹಿಂದಿಟ್ಟಿದ್ರು ಅದೇ ರೀತಿಯಲ್ಲಿತ್ತು. ಅಷ್ಟು ಶಕ್ತಿ ಮಹಿಮೆ ಪವಾಡ ಇರತಕ್ಕಂತಹದ್ದು ಬೃಂದಾವನದಲ್ಲಿ. ತುಂಬಾ ವಿಶೇಷವಾಗಿದೆ ಆ ಮೂಲ. ಇಲ್ಲಿ ಇರತಕ್ಕಂತಹ ಬೃಂದಾವನವೇ ಈ ಬೃಂದಾವನವಾಗಿರ್ತಕ್ಕಂತಹದ್ದು. ಇಲ್ಲಿ ನೋಡಿ, ಇಲ್ಲಿ ತುಳಸಿ ಇದೆ, ಇಲ್ಲಿ ಮುಖ್ಯ ಪ್ರಾಣ ಆಂಜನೇಯ ದೇವರಿದ್ದಾರೆ. ತುಂಬಾ ವಿಶೇಷವಾಗಿ ಒಳಭಾಗದಲ್ಲೂ ಆಂಜನೇಯ ನಮ್ಮ ಸನ್ನಿಧಾನ ಇದೆ, ಮುಖ್ಯ ಪ್ರಾಣದ ಸನ್ನಿಧಾನ. ಆ ಮುಖ್ಯ ಪ್ರಾಣದ ಅನುಗ್ರಹ ನಮಗೆ ಸದಾಕಾಲದಲ್ಲೂ ಬೇಕಾಗಿರ್ತಕ್ಕಂತಹದ್ದು. ಪ್ರಾಣದೇವರ ಅನುಗ್ರಹ ಇದೆ ಅಂದ್ರೆ ಗುರುಗಳ ಅನುಗ್ರಹ ಇದ್ದೇ ಇರ್ತದೆ. ಆ ಗುರುಗಳ ಅನುಗ್ರಹ ಬೇಕು ಅಂದ್ರೆ ನಾವು ಪ್ರಾಣದೇವರ ಅನುಗ್ರಹವನ್ನು ಸದಾಕಾಲದಲ್ಲೂ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೀವು ಯಾವುದೇ ರಾಘವೇಂದ್ರ ಮಠಕ್ಕೆ ಹೋಗಿ, ಅಲ್ಲಿ ಪ್ರಾಣದೇವರು ಇದ್ದೇ ಇರ್ತದೆ. ಪ್ರಾಣದೇವರ ಅನುಷ್ಠಾನವನ್ನು ಸದಾಕಾಲದಲ್ಲೂ ಮೂಲ ರಾಮನ ಅನುಷ್ಠಾನ ಮತ್ತು ಪ್ರಾಣದೇವರ ಅನುಷ್ಠಾನವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡ್ತಾ ಇದ್ರು. ಅದೇ ಮಠದಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ನೋಡಿ, ಇಲ್ಲಿ ವಿಶೇಷತೆ ಇರತಕ್ಕಂಥದ್ದು, ಇಲ್ಲೊಂದು ಧಾತ್ರಿ ವೃಕ್ಷ ಇದೆ. ಧಾತ್ರಿ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ. ಈ ಭಾಗದಲ್ಲಿ ನೋಡುವಾಗ ಒಂದು ಬೃಹದಾಕಾರವಾಗಿ ಬೆಳೆದಿರತಕ್ಕಂತಹ ಬನ್ನಿ ವೃಕ್ಷ ಇರತಕ್ಕಂಥದ್ದು, ಬಹಳ ದಪ್ಪವಾಗಿದೆ, ಬೃಹದಾಕಾರವಾಗಿ ಬೆಳೆದಿರತಕ್ಕಂಥದ್ದು. ಅರ್ಥಾತ್ ಶನೇಶ್ವರನ ಸನ್ನಿಧಾನ, ಮಹಾವಿಷ್ಣುವಿನ ಸನ್ನಿಧಾನ. ಈ ವೃಕ್ಷ ರೂಪದಲ್ಲಿ ಇರತಕ್ಕಂಥದ್ದು ಸಂಜೀವಿನಿ. ಆ ಸಂಜೀವಿನಿ ಇದೆ ಹೇಳಾದ್ರೆ ಸಂಜೀವಿನಿ ರಾಯರ ಸಹಿತವಾಗ ಇದ್ದಾರೆ ಹೇಳುವಂತಹದ್ದು ನಮಗೆ ಸ್ಪಷ್ಟ ವಿಧಿತವಾಗಿರ್ತಕ್ಕಂಥದ್ದು. ಈ ಇದೇ ಭಾಗದಲ್ಲಿ ಧಾತ್ರಿ ಹೋಮವನ್ನು ಮಾಡುವಂತಹ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು, ಉತ್ತರ ದ್ವಾದಶಿ, ಅವತ್ತಿನ ದಿವಸ ಧಾತ್ರಿ ಹೋಮವನ್ನು ಮಾಡುವಂತಹ ಪದ್ಧತಿಯು ಇತ್ತು. ತುಂಬಾ ವಿಶೇಷವಾಗಿದೆ, ಸನ್ನಿಧಾನವನ್ನು ನೋಡ್ಕೊಳ್ಳಿ. ಇಲ್ಲಿ ಬಂದಾಗ ಮೂಲ ಸ್ಥಳಕ್ಕೂ ಬಂದು ನಮಸ್ಕಾರವನ್ನು ಸಲ್ಲಿಸಿ ಹೋಗಿ ಭಗವಂತನ ಕೃಪೆ ಸದಾಕಾಲದಲ್ಲೂ ತಮಗೆಲ್ಲ ಇರಲಿ.
ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ದಿನದ ವಿಶೇಷತೆ, ಪೂಜಾ ಸಂಕಲ್ಪ, ಸಂಜೀವಿನಿ ಸಂಕಲ್ಪ, ಗೃಹಿಣಿ ಗುಟ್ಟು, ವಾಸ್ತು ಸಂಕಲ್ಪ, ರಾಶಿಗಳ ರಾಶಿಫಲ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ
ದಕ್ಷಿಣಾಮೂರ್ತಯೇ ನಮಃ. ವೀಕ್ಷಕರೇ, ನಾವೀಗ ರಾಯರ ಸನ್ನಿಧಾನದಲ್ಲಿದ್ದೇವೆ. ತುಂಬ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಗರ್ಭಗುಡಿಯಲ್ಲಿ. ವಿಶೇಷವಾಗಿ ಮೇಲೆ ಇರತಕ್ಕಂತಹದ್ದು ನರಸಿಂಹದೇವರ ವಿಗ್ರಹ, ಲಕ್ಷ್ಮೀ ಮತ್ತು ನರಸಿಂಹನಿಗಲ್ಲಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಮಧ್ಯಭಾಗದಲ್ಲಿ ಮುಖ್ಯಪ್ರಾಣದೇವರು ಆಂಜನೇಯ ಇದ್ದಾನೆ. ಕೆಳಭಾಗದಲ್ಲಿ ಇರತಕ್ಕಂಥದ್ದು ರಾಯರ ಬೃಂದಾವನ, ವೀಣೆಯನ್ನು ಹಿಡಿದಿರತಕ್ಕಂತಹ ರಾಯರನ್ನು ತಾವು ನೋಡ್ತಾ ಇದ್ದೀರಿ. ಸಂಗೀತ ಪ್ರಿಯರು, ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಕೆಳಭಾಗದಲ್ಲಿ ಇರತಕ್ಕಂಥದ್ದು ಪ್ರಹ್ಲಾದ ರಾಯರ ಸನ್ನಿಧಾನವನ್ನು ನೋಡ್ತಾ ಇದ್ದೀರಿ. ರಾಯರ ಪಾದುಕೆ ಇದೆಲ್ಲವೂ ಸಹಿತವಾಗಿ ಇದೆ. 1996 ಫೆಬ್ರವರಿ 25 ರಾಯರ ವರ್ಧಂತಿ ಎಂದು ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ರಾಯರ ಸನ್ನಿಧಾನ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಸಹಸ್ರಾರು ಭಕ್ತರು ಪ್ರತಿನಿತ್ಯವೂ ಸಹಿತವಾಗಿ ದರ್ಶನವನ್ನು ಮಾಡ್ತಾರೆ. ಗುರುವಾರ ಅಂತೂ ತುಂಬಾ ವಿಶೇಷವಾಗಿರ್ತದೆ. ತಮಗೆಲ್ಲ ಗೊತ್ತಿದ್ದ ವಿಷಯವೇ, ತಾವೆಲ್ಲ ರಾಯರ ಸನ್ನಿಧಾನಕ್ಕೆ ಹೋಗ್ತೀರಿ, ರಾಯರ ಮಠಕ್ಕೆ ಹೋಗ್ತೀರಿ, ರಾಯರನ್ನು ದರ್ಶನ ಮಾಡ್ಕೊಳ್ತೀರಿ, ನಿಮ್ಮ ಕಷ್ಟಗಳನ್ನೆಲ್ಲ ರಾಯರಲ್ಲಿ ತೋಡ್ಕೊಳ್ತೀರಿ. ಕಲಿಯುಗದಲ್ಲಿ ಕಾಮಧೇನು ಹೇಳುವವರು ರಾಯರು. ರಾಯ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಸಂಪತ್ತನ್ನು ಕೊಡುವವರು ಅಂತ ಅರ್ಥ. ಇಲ್ಲಿ ಯಾವ ಸಂಪತ್ತನ್ನು ಕೊಡ್ತಾರೆ? ರೈ ಹೇಳುವಂತಹ ಶಬ್ದ, ರೈ ರಾಯೌ ರಾಯ ಈ ರೀತಿಯಲ್ಲಿ ನಡೀತದೆ. ರಾಯ ಹೇಳುವಂತಹ ಶಬ್ದಕ್ಕೆ ಸಂಪತ್ತನ್ನು ಕೊಡತಕ್ಕಂಥವರು ಅಂತ. ಇಲ್ಲಿ ಯಾವ ಸಂಪತ್ತು? ನಮಗೆ ಜ್ಞಾನ ಸಂಪತ್ತನ್ನು ಕೊಡ್ತಾರೆ, ಮಕ್ಕಳಿಗೆ ವಿದ್ಯಾ ಸಂಪತ್ತನ್ನು ಕೊಡ್ತಾರೆ, ಜೊತೆಯಲ್ಲಿ ನಮ್ಮ ದೈಹಿಕವಾದಂತಹ ರೋಗಾದಿಗಳು ಬಾರದ ಹಾಗೆ ನಮ್ಮನ್ನು ಸದಾಕಾಲದಲ್ಲೂ ರಕ್ಷಣೆ ಮಾಡತಕ್ಕಂಥವರು ರಾಯರು. ಆದ್ದರಿಂದಲೇ ನಾವು ಪ್ರತಿನಿತ್ಯವೂ ರಾಯರ ದರ್ಶನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಗುರುವಾರ ಅಂದರ ತಕ್ಷಣದಲ್ಲಿ ನಿಮಗೆಲ್ಲ ಸಂತೋಷ, ರಾಯರ ದಿವಸ ಹೇಳುವಂತಹದ್ದು. ತುಂಬಾ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ, ಬಲಭಾಗದಲ್ಲಿ ಶ್ರೀನಿವಾಸ ದೇವರಿದ್ದಾರೆ, ಎಡಭಾಗದಲ್ಲಿ ಭೂದುರ್ಗಾದೇವಿ. ತುಂಬಾ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ. ಮಂತ್ರಾಲಯದಲ್ಲಿ ಹೋದ ತಕ್ಷಣ ನೀವು ನೋಡ್ತೀರಿ ಅಲ್ಲಿ ಮುಂಚಿತವಾಗಿ ಅಲ್ಲಿರ್ತಕ್ಕಂತಹ ದೇವಿಯ ಸನ್ನಿಧಾನವನ್ನ, ಮಂಚಾಲಮ್ಮ ದೇವಿಯ ದರ್ಶನವನ್ನು ಮಾಡ್ಕೊಳ್ತೀರಿ. ತದನಂತರದಲ್ಲಿ ಮುಖ್ಯಪ್ರಾಣ ದೇವರ ದರ್ಶನವನ್ನು ಮಾಡ್ತೀರಿ, ಆಮೇಲೆ ರಾಯರ ದರ್ಶನವನ್ನು ಮಾಡ್ಕೊಳ್ತೀರಿ. ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ರಾಯರ ಸನ್ನಿಧಾನದಲ್ಲಿ ಆಂಜನೇಯನು ಇದ್ದೇ ಇರ್ತಾನೆ. ಮುಖ್ಯ ಪ್ರಾಣ ವಾಯು ಜೀವೋತ್ತಮ, ಹರಿ ಸರ್ವೋತ್ತಮ. ಹರಿ ಎಲ್ಲಿದ್ದಾನೋ ಅಲ್ಲಿ ಸರ್ವೋತ್ತಮ ಕಾರಕನಾಗಿರತಕ್ಕಂತಹ ಜೀವೋತ್ತಮ ಸ್ವರೂಪಿ ಆಗಿರತಕ್ಕಂತಹ ರಾಯರ ಸನ್ನಿಧಾನ ಇದ್ದೇ ಇರ್ತದೆ. ರಾಯರ ಸನ್ನಿಧಾನ ಇದ್ದಲ್ಲೇ ಹರಿಯೂ ಇದ್ದೇ ಇರ್ತಾನೆ. ಆದ್ದರಿಂದಲೇ ಹರಿಗೂ ಮತ್ತು ರಾಯರಿಗೂ ವಿಶೇಷವಾದಂತಹ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ತುಂಬಾ ವಿಶೇಷತೆ ಇದೆ. ಇದೆಲ್ಲದಕ್ಕೂ ಮೂಲ ರಾಮನ ಅನುಗ್ರಹ ಸದಾಕಾಲದಲ್ಲೂ ಬೇಕಾಗಿರ್ತಕ್ಕಂಥದ್ದು. ರಾಯರೂ ಸಹಿತವಾಗಿ ಮೂಲ ರಾಮನ ಅನುಗ್ರಹವನ್ನು ಪಡೆದಿರತಕ್ಕಂಥವರು. ಮೂಲ ರಾಮನ ವಿಶೇಷತೆಯಿಂದಲೇ ರಾಯರು ಲೋಕ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಅವರು ಕಲಿಯುಗದ ಸಾಕ್ಷಾತ್ ಕಾಮಧೇನು, ಕಲ್ಪವೃಕ್ಷವಾಗಿರ್ತಕ್ಕಂಥದ್ದು. ಅಂತಹ ಸನ್ನಿಧಾನ ಇರತಕ್ಕಂಥದ್ದು ಮಂತ್ರಾಲಯದಲ್ಲಿ. ತಾವೆಲ್ಲ ಮಂತ್ರಾಲಯದಲ್ಲಿ ನೋಡಿದ್ದೀರಿ, ಎಲ್ಲೋ ವರ್ಷಕ್ಕೆ ಒಮ್ಮೆ, 3 ವರ್ಷಕ್ಕೆ ಒಮ್ಮೆ, ಅಥವಾ ನಿಮ್ಮ ಜೀವಿತ ಕಾಲದಲ್ಲಿ ಒಮ್ಮೆ ಹೋಗಿ ಬರ್ತೀರಿ. ತುಂಬಾ ದೂರ ಇರತಕ್ಕಂಥದ್ದು. ಆದರೆ ನಿಮಗೆ ತುಂಬಾ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲೂ ಇದೆ. ಸನ್ನಿಧಾನಕ್ಕೆ ಬರಬೇಕು, ಅಲ್ಲಲ್ಲಿ ರಾಯರ ಮಠ ಇದ್ದೇ ಇರ್ತದೆ. ರಾಯರನ್ನ ಎಲ್ಲೆಲ್ಲೂ ನೆನೆಯುವವರಿದ್ದಾರೆ, ಎಲ್ಲೆಲ್ಲೂ ಭಜಿಸುವವರಿದ್ದಾರೆ, ಎಲ್ಲೆಲ್ಲೂ ಪೂಜೆಯನ್ನು ಮಾಡುವವರಿದ್ದಾರೆ. ಆ ರಾಯರ ಮಠ ಕಂಡಲ್ಲಿ ರಾಯರ ನೆನಪಾಗುತ್ತೆ, ನಿಮಗೆ ಕೈ ಮುಗಿತೀರಿ. ಗುರುಬಲ ಇಲ್ಲ ಅಂದ ತಕ್ಷಣದಲ್ಲಿ ರಾಯರ ಹತ್ರ ಹೋಗುವ ಹೇಳ್ತಾರೆ ಜ್ಯೋತಿಷಿಗಳು. ರಾಯರಿಗೆ ಹೋಗಿ ನಮಸ್ಕಾರ ಮಾಡಿ, ರಾಯರಿಂದ ಮಂತ್ರಾಕ್ಷತೆಯನ್ನು ಪಡೆಯಿರಿ, ರಾಯರಿಂದ ತೀರ್ಥವನ್ನು ತಗೊಂಡು ಬನ್ನಿ, ರಾಯರ ಮಠಕ್ಕೆ ಹೋಗಿ, ಎಷ್ಟೋ ರೋಗಗಳ ಪರಿಹಾರವಾಗ್ತದೆ. ಸರ್ವ ಆಪತ್ತುಗಳಿಗೂ ರಾಯರ ಬೇಕು. ಆ ರಾಯರ ಅನುಗ್ರಹ ಇದೆ ಅಂತ ಆದರೆ ನೀವು ನಿಮ್ಮ ಭವರೋಗ ವೈದ್ಯರವರು, ನಮಗೆ ಇರತಕ್ಕಂತಹ ಎಷ್ಟೋ ರೋಗಗಳನ್ನು ಶಮನ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ರಾಯರಲ್ಲಿ. ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಬೃಂದಾವನದಲ್ಲಿ ಅವರು ಇಂದಿಗೂ ಜೀವಂತ, ಅಂದು ಇದ್ದವರು ಇಂದಿಗೂ ಜೀವಂತವಾಗಿದ್ದಾರೆ, ಎಲ್ಲೆಲ್ಲೂ ಅವರನ್ನ ಭಜಿಸುವವರಿದ್ದಾರೆ, ಪೂಜೆ ಮಾಡುವವರಿದ್ದಾರೆ. ಜೊತೆಯಲ್ಲಿ ರಾಯರ ಪೂಜೆಯನ್ನು ವಿಶೇಷವಾಗಿ ದರ್ಶನವನ್ನು ಮಾಡಿಕೊಂಡಿದ್ದೀರಿ. ಸುದಿನ ಇವತ್ತಿನ ದಿವಸ ಗುರುವಾರ ತುಂಬಾ ಒಳ್ಳೆಯ ದಿವಸವಾಗಿರ್ತಕ್ಕಂಥದ್ದು. ಸುದಿನ ಯೋಚನೆ ಮಾಡಬೇಕಾದಿಲ್ಲ, ಭಗವಂತನ ಕೃಪೆ ಸದಾಕಾಲದಲ್ಲೂ ಇರ್ತದೆ. ನೋಡಿ, ವಿದ್ಯಾಭ್ಯಾಸಕ್ಕೆ ನಮಗೆ ರಾಯರ ಬೇಕು. ಸಣ್ಣ ಮಕ್ಕಳಿಗೆ ವಿದ್ಯೆ ಹತ್ತುವುದಿಲ್ಲ, ರಾಯರ ಸನ್ನಿಧಾನಕ್ಕೆ ಹೋಗಿ ಅಕ್ಷರಾಭ್ಯಾಸವನ್ನು ಮಾಡಿಸಿ, ಆಗ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬರ್ತದೆ. ಮಾತು ತೊದಲ್ತಾ ಇದೆ, ಅಕ್ಷರಗಳು ಬಾಯಲ್ಲಿ ಉತ್ಪತ್ತಿಯಾಗೋದಿಲ್ಲ. ಆಗ ವಾಗ್ಧೇನು ಯಾರು? ಕಾಮಧೇನು ಆಗಿರ್ತಕ್ಕಂತಹ ರಾಯರೇ ನಮಗೆ ವಾಗ್ಧೇನು. ರಾಯರ ಸನ್ನಿಧಾನಕ್ಕೆ ಹೋಗಿ ಜೇನುತುಪ್ಪ, ತುಪ್ಪ, ಸಕ್ಕರೆ
ಈ ತ್ರಿಮಧುರವನ್ನು ನೀವು ನೈವೇದ್ಯವನ್ನು ಮಾಡಿಸಿ ರಾಯರಿಗೆ, ಅದನ್ನು ಸ್ವೀಕಾರ ಮಾಡಲಿ ಮಕ್ಕಳು, ಒಳ್ಳೆಯ ವಾಗ್ಮಿಗಳಾಗ್ತಾರೆ, ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ನಾಮಕರಣವನ್ನು ಮಾಡಿಸಿ ಒಳ್ಳೆಯ, ಅವರು ಸದ್ಬುದ್ಧಿಯಿಂದ ಇರ್ತಾರೆ, ಸದಾಚಾರ ಸಂಪನ್ನರಾಗಿರ್ತಾರೆ. ದಂಪತಿಗಳು ರಾಯರ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿದರು, ಅವರ ದಾಂಪತ್ಯ ಜೀವನದಲ್ಲಿ ಒಡಕು ಬರೋದಿಲ್ಲ, ಸದಾಕಾಲದಲ್ಲೂ ಅನ್ಯೋನ್ಯ ದಾಂಪತ್ಯ ಇರ್ತದೆ. ವಯೋವೃದ್ಧರಿಗಂತೂ ಭವರೋಗ ವೈದ್ಯರೇ ರಾಯರು. ರಾಯರ ಸನ್ನಿಧಾನಕ್ಕೆ ಬಂದು ಸೇವೆಯನ್ನು ಮಾಡಬೇಕು. ನೀವು ಯಾವುದೇ ಸೇವೆಯನ್ನು ಮಾಡಿ, ನಿಮಗೆ ಏನು ಕಲ್ಪನೆಗೆ ಮನಸ್ಸಿಗೆ ಬರುತ್ತೋ ಆ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಶಾರೀರಿಕವಾದಂತಹ ಎಲ್ಲ ರೋಗಗಳು ಶಮನವಾಗ್ತದೆ, ಜೊತೆಯಲ್ಲಿ ರಾಯರ ಅನುಗ್ರಹ ನಿಮಗಾಗ್ತದೆ. ರಾಯರ ಸನ್ನಿಧಾನಕ್ಕೆ ಬಂದಾಗ ನಿಮಗೆ ಪ್ರದಕ್ಷಿಣೆ ನಮಸ್ಕಾರ, ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವರಿದ್ದಾರೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವರಿದ್ದಾರೆ, ಸ್ತ್ರೀಯರು ಪಂಚಾಂಗ ನಮಸ್ಕಾರವನ್ನು ಮಾಡ್ತಾರೆ. ಅದರಿಂದಲೇ ರಾಯರು ಪ್ರೀತಿ. ರಾಯರಿಗೆ ನಮಸ್ಕಾರವನ್ನು ಮಾಡಿದಾಗ ಆ ನಮಸ್ಕಾರ ಎಲ್ಲಿ ಹೋಗ್ತದೆ? ಸನ್ನಿಧಾನಕ್ಕೆ ನೇರವಾಗಿ ಹೋಗಿ ತಲುಪ್ತದೆ. ಅಲ್ಲೇ ಅವರು ನಿಮಗೆ ಅನುಗ್ರಹವನ್ನು ಮಾಡ್ತಾ ಇರ್ತಾರೆ. ಅವರ ಪವಾಡಗಳನ್ನು ಎಷ್ಟೋ ನೀವು ಕೇಳಿದ್ದೀರಿ, ಅದ್ಭುತವಾದಂತಹ ಪವಾಡವನ್ನೆಲ್ಲ ಮಾಡಿ ತೋರಿಸಿದ್ದಾರೆ. ಯಾಕೆ ಅಂತಂದ್ರೆ, ನಿಮಗೆ ಒಂದು ಸಣ್ಣ ವಿಷಯವನ್ನು ನಾವು ಇದು ಮಾಡೋದು ಪ್ರಸ್ತಾಪಿಸೋದಿದ್ರೆ, ಅವರು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿದವರು, ವಿದ್ಯಾರ್ಥಿಗಳನ್ನು ವಿದ್ವಾಂಸರನ್ನಾಗಿ ಮಾಡಿರ್ತಕ್ಕಂಥವರು ರಾಯರು. ಅಂಥವರಲ್ಲಿ, ಗುರುಗಳಲ್ಲಿ, ಸನ್ನಿಧಾನದಲ್ಲಿ ಪಾಠವನ್ನು ಹೇಳ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿ, ಅಂದಿನ ಕಾಲದಲ್ಲಿ ಕಾಲ್ನಡಿಗೆಯೇ ಪ್ರಧಾನವಾಗಿತ್ತು, ನಟರಾಜ್ ಸರ್ವೀಸ್, ಯಾವ ವಾಹನಗಳು ಇರಲಿಲ್ಲ, ಚಕ್ಕಡಿ ಗಾಡಿ ಓಡಾಡದೆ ಹೋದ ದಾರಿ, ಕಾಲು ದಾರಿಯಲ್ಲಿ ಹೋಗಬೇಕಿತ್ತು, ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದ. ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ರಾತ್ರಿ ಆಗೋಯ್ತು, ಬೆಳವರಿಗೆ ನಡೆಯಲಿಕ್ಕೆ ಕಾಣಿಸೋದಿಲ್ಲ. ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ಮನೆಯಲ್ಲಿ ತಂಗಿದ್ದಂತೆ, ಅವರ ಅಪ್ಪಣೆಯನ್ನು ಪಡ್ಕೊಂಡು. ಆ ಸಂದರ್ಭದಲ್ಲಿ ಅಲ್ಲೇ ಇರತಕ್ಕಂತಹ ಒಂದು ಗರ್ಭಿಣಿ ಸ್ತ್ರೀ, ಆ ಸ್ತ್ರೀಯ ಗರ್ಭವನ್ನು ತಿನ್ನಬೇಕು ಅನ್ನುವಂತಹ ದೃಷ್ಟಿಯಿಂದ ಒಂದು ಗರ್ಭಭಕ್ಷಕವಾಗಿರ್ತಕ್ಕಂತಹ ಒಂದು ಪಿಶಾಚಿ ಅಲ್ಲಿಗೆ ಬಂತು ಅಂತಾಯ್ತು. ರಾಯರ ಪ್ರಸಾದವನ್ನು, ರಾಯರ ಕೊಟ್ಟಿರತಕ್ಕಂತಹ ಮಂತ್ರಾಕ್ಷತೆಯನ್ನು ನೋಡಿದ ತಕ್ಷಣದಲ್ಲೇ ಬೆಚ್ಚಿ ಬಿತ್ತಂತೆ, 10 ಹೆಜ್ಜೆ ಹಿಂದೋಗಿ ನಿಂತ್ಕೊಳ್ತು. ಆ ನಂತರದಲ್ಲಿ ಮತ್ತೆ ಮತ್ತೆ ಪ್ರವೇಶ ಮಾಡ್ಲಿಕ್ಕೆ ನೋಡ್ತು, ಆದ್ರೆ ಆಗಲಿಲ್ಲ. ಆ ರಾಯರ ಕೊಟ್ಟಿರ್ತಕ್ಕಂತಹ ಮಂತ್ರಾಕ್ಷತೆಯ ಬಲ, ಆ ಹುಡುಗರಿಗೆ ಕೊಟ್ಟಿದ್ರು ಮಂತ್ರಾಕ್ಷತೆಯನ್ನ, ಆ ಮಂತ್ರಾಕ್ಷತೆಯ ಬಲ ಆ ಪೈಶಾಚಿಕ ಬಾಧೆಯೇ ಭಸ್ಮೀಭೂತವಾಗಿ ಹೋಯ್ತಂತೆ. ಮರುದಿವಸ ಆಗ ಗೊತ್ತಾಯ್ತು ಎಲ್ಲರಿಗೂ ಸಹಿತವಾಗಿ, ರಾಯರು ಕೊಟ್ಟಿರ್ತಕ್ಕಂತಹ ಮಂತ್ರಾಕ್ಷತೆಯ ಪ್ರಭಾವ ಎಷ್ಟಿದೆ ಹೇಳುವಂತಹದ್ದು ಎಲ್ಲರೂ ತಿಳ್ಕೊಂಡಾಗ, ರಾಯರ ಪ್ರಭಾವ ಅತಿ ಪವಾಡ ರೂಪವಾಗಿರ್ತಕ್ಕಂತಹದ್ದು ಅಂತ. ಆದ್ದರಿಂದಲೇ ನಮ್ಮ ಜೀವನದಲ್ಲೂ ಪವಾಡಗಳು ಸದಾಕಾಲದಲ್ಲೂ ನಡೀತಾ ಇರ್ತದೆ. ಆದರೆ ಆ ನಂಬಿಕೆ ಬೇಕು, ಆಸ್ತಿಕರಾಗಿರಬೇಕು. ನೀವು ನಾಸ್ತಿಕರಾಗಿದ್ದಲ್ಲಿ ನಿಮಗೆ ಏನು ಗೊತ್ತಾಗಲ್ಲ, ಏ ಬಿಡು ಹೇಳ್ತೀರಿ. ಆದರೆ ಆಸ್ತಿಕರೇ ಆಗಿದ್ದಲ್ಲಿ, ನೀವು ನಂಬಿಕೆ ನಿಮಗೆ ಇದ್ದಲ್ಲಿ, ಆಗ ನಿಮಗೆ ಗೊತ್ತಾಗುತ್ತೆ, ಓ ಇದು ರಾಯರ ಪವಾಡ, ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ನೀವು ಸಹಿತವಾಗಿ ಇವತ್ತಿನ ದಿವಸ ದರ್ಶನವನ್ನು ಮಾಡ್ತಾ ಇರೋದು ಸಹಿತವಾಗಿ ರಾಯರ ಪ್ರಭಾವ ಅಂತಲೇ ಹೇಳ್ಬೋದು, ಪವಾಡ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಅಲ್ಲಿ ಮನೆಯಲ್ಲಿ ಕುಳಿತುಕೊಂಡು ಎಲ್ಲರಿಂದನೂ ನೋಡ್ತಾ ಇರ್ತೀರಿ, ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ನೋಡ್ತಾ ಇರ್ತೀರಿ, ಆದರೆ ನಿಮಗೆ ರಾಯರ ದರ್ಶನ ಆಗಬೇಕಲ್ಲ, ಇವತ್ತಿನ ದಿವಸ ಮಾಡ್ಕೊಳ್ತಾ ಇದ್ದೀರಿ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು, ರಾಯರ ಸನ್ನಿಧಾನಕ್ಕೆ ಬನ್ನಿ, ಇಲ್ಲಿ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಬೇಕು. ತುಲಾಭಾರ ಮಾಡಿಸ್ಬೋದು, ರಾಯರ ಮಂತ್ರದಿಂದಲೇ ಹೋಮವನ್ನು ಮಾಡಿಸ್ಬೋದು, ಅಥವಾ ಮಹಾಲಕ್ಷ್ಮಿ ಹೋಮವನ್ನು, ನಾರಾಯಣ ಪ್ರೀತಿಗಾಗಿ ಹೋಮವನ್ನು ಇತ್ಯಾದಿಗಳಿಂದ ಮಾಡಿಸ್ಕೊಳ್ಬೋದು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅಕ್ಷರಾಭ್ಯಾಸ. ಮಕ್ಕಳಿಗೆ ಇಲ್ಲಿ ರಾಯರ ಸನ್ನಿಧಾನದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರಿ ಅಂದರೆ ಆ ಮಕ್ಕಳು ಮುಂದೆ ವಿದ್ವಾಂಸರೇ ಆಗ್ತಾರೆ. ಯಾವುದೇ ಇರಲಿ, ಆಂಗ್ಲ ಭಾಷೆಯಲ್ಲಿ ಡಿಗ್ರಿ ತಗೊಳ್ಳಿ ಅಥವಾ ನಮ್ಮ ವೈದಿಕ ಪರಂಪರೆಯಲ್ಲಿ ವಿದ್ವಾಂಸರಾಗಿರಲಿ, ವಿದ್ವಾಂಸರಾಗಬೇಕು ಅಂತಾದಲ್ಲಿ ಸಾಧಾರಣವಾಗಿ ರಾಯರ ಅನುಗ್ರಹ ಬೇಕಾಗಿರ್ತಕ್ಕಂಥದ್ದು. ಅವರಿಗೆ ವಿಶೇಷವಾಗಿ 5 ರೀತಿಯಾದಂತಹ ಸದ್ಗುಣಗಳನ್ನು ಕೊಡುವಂತಹ ಶಕ್ತಿ ಇರತಕ್ಕಂಥದ್ದು ರಾಯರಿಗೆ. ಯಾಕೆ 5 ರೀತಿ? 5ನೇ ಗ್ರಹವೇ ಗುರುಗ್ರಹವಾಗಿರ್ತಕ್ಕಂಥದ್ದು. ದ್ರವಿಣಂದೇಹಿ ಚಿತ್ರಮ್ಮ, ನಾವು ಸಂಪತ್ತನ್ನು ಕೇಳ್ತೇವೆ, ಆದರೆ ಸಂಪತ್ತನ್ನು ಇಟ್ಕೊಳ್ಳಿಕ್ಕೆ ಗುರುಗಳ ಅನುಗ್ರಹ ಬೇಕು. ಆ ಗುರುವಿನ ಅನುಗ್ರಹ ಇಲ್ಲದೆ ಹೋದ್ರೆ ನಾವು ರಾಯರು ಎಂದೂ ಆಗೋದಿಲ್ಲ. ರಾಯರ ಅನುಗ್ರಹ ಪಡೆದ್ರೆ ನೀವೇ ರಾಯರು. ರೈ ಅಂದ್ರೆ ಸಂಪತ್ತು, ಆ ಸಂಪತ್ತು ನಿಮ್ಮ ಮನೆಯಲ್ಲೇ ಇರ್ತದೆ. ನಿಮ್ಮ ಮನೆಗೆ ಸಂಪತ್ತು ಬಂದದ್ದನ್ನು ಉಳಿಸ್ಕೊಳ್ಬೇಕು ಅಂದ್ರೆ ರಾಯರ ಅನುಗ್ರಹ ಬೇಕು. ನೋಡಿ ಎಷ್ಟು ವಿಶೇಷತೆ ಇದೆ ಹೇಳುವಂತಹದ್ದನ್ನ. ಆದ್ದರಿಂದಲೇ ಕಲಿಯುಗದಲ್ಲಿ ಕಲ್ಪವೃಕ್ಷವೂ ಹೌದು, ಕಾಮಧೇನುವೂ ಹೌದು, ರಾಯರ ಸನ್ನಿಧಾನ. ಬನ್ನಿ, ದರ್ಶನವನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ಪೂಜೆ ಪುರಸ್ಕಾರ ನಡೀತಾ ಇರ್ತದೆ, ಬೆಳಗ್ಗೆಯಿಂದಲೂ ಪೂಜೆ ನಡೆದಿದೆ, ತಾವೆಲ್ಲ ಸಾಕಷ್ಟು ನೋಡಿದ್ದೀರಿ. ಈಗಾಗಲೇ ಇಲ್ಲೂ ಸಹಿತವಾಗಿ ತೊಟ್ಟಿಲ ಸೇವೆ ಇದೆ, ಸಹಿತವಾಗಿದೆ, ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ದರ್ಶನವನ್ನು ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ರಾಯರಲ್ಲಿ ತೋಡ್ಕೊಳ್ಳಿ, ಎಲ್ಲ ಕಷ್ಟವೂ ದೂರವಾಗಲಿ.
ಇಷ್ಟಾರ್ಥ ಸಿದ್ಧಿಗಾಗಿ ರಾಯರ ದರ್ಶನ ಮಾಡಿಕೊಳ್ಳಿ ಶುಭವಾಗಲಿ. ಈ ದಿವಸದ ಮಂತ್ರ ಸಂಕಲ್ಪದಲ್ಲಿ ವಿಶೇಷವಾಗಿ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಸದ್ಗುರು ಪ್ರಚೋದಯಾತ್, ಇದು ಈ ದಿವಸದ ಮಂತ್ರ ಸಂಕಲ್ಪ. ಈ ಇದು ಗುರು ಗಾಯತ್ರಿ ಆಗಿರತಕ್ಕಂಥದ್ದು. ಇದನ್ನು ನಿತ್ಯ ಪಠನ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾವು ಇಲ್ಲಿ ಮಠ ಶುರು ಮಾಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಮನೆ ಮನೆಗಳಲ್ಲಿ ಆರಾಧನೆ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಸ್ಥಾಪನೆ ಮಾಡಲೇಬೇಕು ಅಂತ ಒಂದು ಉದ್ದೇಶ ಮಾಡಿ ನಮ್ಮ ಅರುಣಾಚಲಮ್ಮನವ್ರನ್ನ ಕೇಳಿದ್ವಿ. ಜಾಗನ ಅವ್ರು ಜಾಗ ಕೊಟ್ಟರು ನಮಗೆ. ಇಲ್ಲಿ ನಾವು ಇತ್ತು ಈ ಒಂದು ಒಳ್ಳೆ ಭವ್ಯವಾದ ಒಂದು ರಾಯರ ಒಂದು ಬೃಂದಾವನ ಕಟ್ಟಿ ರಾಯರ ಮಠ ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೆ ಹಲವಾರು ಜನರು ಕಷ್ಟಪಟ್ಟಿದ್ದಾರೆ. ಹಿಂದಿನವರು ತುಂಬ ಜನ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಆತ್ಮೀಕರವರು, ಗೋಪಾಲಕೃಷ್ಣ ಅವರು ಹಾಗೂ ಇತರರಿದ್ದಾರೆ. ಅವರೆಲ್ಲರೂ ಮಠಕ್ಕೆ ತುಂಬ ಕಷ್ಟಪಟ್ಟು ಈ ಮಠನ ಈ ಒಂದು ಸ್ಟೇಜಿಗೆ ತರಕ್ಕೆ ತುಂಬ ಪ್ರಯತ್ನಪಟ್ಟಿದ್ದಾರೆ. ಆಮೇಲೆ ಇಲ್ಲಿ ರಾಯರ ಮಹಿಮೆ ತುಂಬ ಇದೆ ಬೃಂದಾವನದಲ್ಲಿ. ನಾವು 26 ವರ್ಷದಿಂದ ನಾವು ಇಲ್ಲೇ ನೋಡ್ಕೊಂಡು ಇಲ್ಲಿ ಕಾಲ ಕಳೀತಾ ಇದ್ದೀವಿ. ರಾಯರ ಸೇವೆ ಮಾಡ್ತಾಯಿದ್ವಿ ನಮಗೆ ಇಲ್ಲಿ ಕೂತ್ಕೊಂಡು. ರಾಯರ ಅನುಗ್ರಹ ತುಂಬ ಆಗಿದೆ. ರಾಯರ ಬೃಂದಾವನದಲ್ಲಿ ರಾಯರು ಎಷ್ಟೋ ಜನಕ್ಕೆ ಪ್ರತ್ಯಕ್ಷ ನೋಡಿದ್ದಾರೆ ರಾಯರನ್ನ. ಇಲ್ಲಿ ಸೇವೆ ಮಾಡ್ತಾಯಿದ್ರು ಒಬ್ಬ ಜಮೀನು ಗಮೀನು ನೋಡ್ಕೊಂಡಿದ್ದ ಕೆಲಸ ಮಾಡ್ತಾಯಿದ್ದ ಒಬ್ಬ ಗೌಡರು, ಅವರು ರಾಯರ ಬೃಂದಾವನದ ರಾಯರು ಹೊರಗಡೆ ಒಳ್ಳೆ ಬಂದು ತಿರುಗಾ ಹೊರಗೆ ಹೋಗಿದ್ದಾರೆ ಅವರು. ಆ ದರ್ಶನ ಆಗಿದೆ ವೀಕ್ಷಕರ. ಇವತ್ತಿನ ದಿವಸ ಗುರುವಾರ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಗುರುರಾಯರ ಸನ್ನಿಧಾನದಲ್ಲಿ ನಾವು ರಥೋತ್ಸವವನ್ನು ನೋಡ್ತಾ ಇದ್ದೇವೆ. ಪ್ರಹ್ಲಾದರಾಯರ ರಥೋತ್ಸವವನ್ನು ನೋಡ್ತಾ ಇರತಕ್ಕಂಥದ್ದು ಇವತ್ತಿನ ದಿವಸ ತುಂಬ ವಿಶೇಷವಾಗಿದೆ. ರಥದಲ್ಲಿ ದೇವರು ಕುಳಿತುಕೊಂಡಿದ್ದಾರೆ. ಈಗ ರಥವನ್ನು ಎಳೀತಾ ಉತ್ಸವವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ರಾಯರ ಸನ್ನಿಧಾನದಲ್ಲಿ. ತುಂಬ ವಿಶೇಷವಾಗಿರ್ತಕ್ಕಂತಹ ರಾಯರ ಸನ್ನಿಧಾನ ಇದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗದ ಕಲ್ಪವೃಕ್ಷವೇ ಆಗಿರತಕ್ಕಂತಹ ರಾಯರ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ರಜತೋತ್ಸವ ತುಂಬ ವಿಶೇಷವಾಗಿರತಕ್ಕಂಥದ್ದು. ತಾವೆಲ್ಲ ಮನೆಯಲ್ಲೇ ಕುಳಿತುಕೊಂಡು ರಾಯರ ಸನ್ನಿಧಾನವನ್ನು ನೋಡ್ಕೊಳ್ಳಿ, ರಜತೋತ್ಸವವನ್ನು ನೋಡ್ಕೊಳ್ಳಿ, ಅಲ್ಲಿಂದನೇ ಭಕ್ತಿಯಿಂದ ಕೈ ಮುಗಿರಿ. ಗುರುವಿನ ಅನುಗ್ರಹ ಸದಾ ಕಾಲದಲ್ಲೂ ನಮಗೆ ಬೇಕಾಗಿದೆ. ಈಗ ರಥೋತ್ಸವವನ್ನು ನೋಡೋಣ. ಭಜಿಸಿ ಪಾಡಿರಿ ಸ್ತುತಿಸಿ ನನಗಿರಿ ದಾಸರೊಳಗೆ ಅಗ್ರೇಸರ ಶ್ರೀ ರಾಘವೇಂದ್ರರ. ಭಜಿಸಿ ಪಾಡಿರಿ ಸ್ತುತಿಸಿ ನಲಿಗಿರಿ ದಾಸರೊಳಗೆ ಅಗ್ರೇಸರ ಶ್ರೀ ರಾಘವೇಂದ್ರರ. ಗುರು ರಾಘವೇಂದ್ರರ ಯತಿ ರಾಘವೇಂದ್ರರ ಪ್ರೇತಗಳ ಪೀಡೆ ಪರಿಹರಿಸಿದ ಶ್ರೀ ಗುರುರಾಯರ ಮೂಕ ಬದಿರಗೆ ವಾಗ್ದಾನ ಮಾಡಿಸಿ ಚಾತುರ್ಯದಲ್ಲಿ ಮೆರೆದವರ. ಭಜಿಸಿ ಪಾಡಿರಿ ಸ್ತುತಿಸಿ ನಲಿಯಿರಿ ದಾಸರೊಳಗೆ ಅಗ್ರೇಸರ ಶ್ರೀ ರಾಘವೇಂದ್ರರ. ಮುನಿ ರಾಘವೇಂದ್ರರ ಪ್ರಭು ರಾಘವೇಂದ್ರರ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ದಿನದ ವಿಶೇಷತೆ, ಪೂಜಾ ಸಂಕಲ್ಪ, ಸಂಜೀವಿನಿ ಸಂಕಲ್ಪ, ಗೃಹಿಣಿ ಗುಟ್ಟು, ವಾಸ್ತು ಸಂಕಲ್ಪ, ರಾಶಿಗಳ ರಾಶಿಫಲ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ನಡೆದಾಡುವ ಜ್ಞಾನ ಭಂಡಾರ ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಶ್ರೇಯೋಸ್ತು, ಶುಭಮಸ್ತು. ಧನ್ಯವಾದ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಕಲ್ಯಾಣಂ ಓ ವಿಧತ್ತಂಕರಟಮದ ಧ್ವನಿ ಲೋಲ ಕಲ್ಲೋಲಮಾಲ ಖೇಲಲ್ಲೋ ಲಂಬ ಕೋಲಾಹಲ ಮುಖರಿತ ಧಿಕ್ ಚಕ್ರವಾಲ ಅಂತರಾಲಂ ಪ್ರತ್ನಂವೇ ತಂಡರತ್ನಂ ಸತತ ಪರಿಚರತ್ ಕರ್ಣತಾಲ ಪ್ರರೋಹತ ವಾತಾಂಕೋ ರಾಜಹೀರ್ಷಾಧರ ವಿವೃತ ಫಣ ಶೃಂಗಭೂಷ ಭುಜಂಗಂ ಶ್ರೀ ಮಹಾಗಣಾಧೀಶ್ವರಾಯ ನಮಃ. ವೀಕ್ಷಕರೇ, ಈಗಾಗಲೇ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ನೀವು ವಹಿಸ್ತಾ ಇದ್ದೀರಿ, ಇಲ್ಲ ಅಂತಿಲ್ಲ, ವಹಿಸ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದಿದೆ. ಯಾಕೆಂದರೆ ಔಷಧಾದಿಗಳು ಯಾವುದೇ ರೀತಿಯಂತಹ ಕೆಲಸವನ್ನು ಮಾಡುವುದಿಲ್ಲ. ನಮ್ಮ ದೇಹಕ್ಕೆ ಬೇಕು ಅಂತ ನಾವು ಔಷಧವನ್ನು ತಗೊಳ್ತೇವೆ ವೈದ್ಯರಲ್ಲಿ, ಆದರೆ ನಮ್ಮ ದೇಹದ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಕಷಾಯವನ್ನು ಕುಡಿತಾ, ಆಗಾಗ ಬಿಸಿನೀರನ್ನು ಕುಡಿತಾ, ಅಥವಾ ಆಗಾಗ ಲಿಂಬೆ ರಸವನ್ನು ನಾವು ಉಪಯೋಗಿಸ್ತಾ ಇದ್ದಲ್ಲಿ ನಮ್ಮ ದೇಹದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಮನೆಯಲ್ಲಿ ಸಾಕಷ್ಟು ಜನ ಇರ್ತೀರಿ, ಒಂದು 8-10 ಜನ ಇರ್ತೀರಿ, ಎಲ್ಲರೂ ಸಹಿತವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಯಾರಿಗಾದ್ರೂ ಒಬ್ಬರಿಗೆ ರೋಗ ಬಂದರೆ ಎಲ್ಲರ ಮುಖವೂ ಸಹಿತವಾಗಿ ಸಣ್ಣದಾಗ್ತದೆ, ದುಃಖ ಪಡ್ತೀರಿ. ಆದ್ದರಿಂದ ಆ ದುಃಖವನ್ನು ಮನೆಗೆ ಬರದ ಹಾಗೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ನಾವು ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು ಏನನ್ನು, ಮುಖ ಕವಚವನ್ನು. ಜೊತೆಯಲ್ಲಿ ವಿಶೇಷವಾಗಿ ಮನೆ ಮಂದಿ ಎಲ್ಲವೂ ಸಹಿತವಾಗಿ ಆರೋಗ್ಯಕರವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂದರೆ ಸಂತೋಷವಾಗಿ ನಗನಗುತ್ತಾ ಇರಬೇಕಾಗಿರ್ತಕ್ಕಂಥದ್ದು, ಬಂದದ್ದನ್ನು ಎದುರಿಸ್ತೇನೆ ಹೇಳುವಂಥ ಒಂದು ಲವಲವಿಕೆಯನ್ನು, ಚೈತನ್ಯವನ್ನು ನಮ್ಮ ದೇಹಕ್ಕೆ ನಾವೇ ತುಂಬಿಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ಬೇರೆಯವರು ಎಷ್ಟು ಹೇಳಿದರೂ ಸಹಿತವಾಗಿ ಅದು ಪ್ರಯೋಜನಕ್ಕೆ ಬರುತ್ತಾ ಇಲ್ಲ. ಆದ್ದರಿಂದ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಅನವಶ್ಯಕವಾಗಿ ಹೊರಗಡೆ ಎಲ್ಲೂ ತಿರುಗಾಟಕ್ಕೆ ಹೋಗಬೇಡಿ, ಸಾಧ್ಯವಾದಷ್ಟು ಮನೆಯಲ್ಲೇ ಇರಿ, ಸಾಧ್ಯವಾದಷ್ಟು ದೇವತಾರ್ಚನೆ, ಪೂಜೆ, ಪುನಸ್ಕಾರ, ಜಪತಪಾದಿಗಳನ್ನು ಮಾಡಿಕೊಳ್ಳಿ, ಸ್ತೋತ್ರಾದಿಗಳಂತೂ ಬೇಕಷ್ಟಿದೆ, ಅದನ್ನು ಮಾಡ್ತಾ ಇರಿ. ಯಾಕೆಂದರೆ ನಮಗೆ ಆಪತ್ಕಾಲಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದೇ, ಒಂದು ದೇಹಕ್ಕೆ ಕಷಾಯ, ಮನಸ್ಸಿಗೆ ಸಮಾಧಾನಕ್ಕಾಗಿ ದೇವತಾ ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ನಿತ್ಯ ಸುವರ್ಣ ಸಂಕಲ್ಪವನ್ನು ನೋಡ್ತಾ ಇರಿ, ನಿಮಗೆ ದೇವತಾ ದರ್ಶನವನ್ನು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ, ಶುಭವಾಗಲಿ. ಧನ್ಯವಾದ ಗುರುಗಳೇ. ವೀಕ್ಷಕರೇ, ಕೇಳಿದ್ರಲ್ಲ, ಗುರುಗಳು ಹೇಳಿದ ಮಾತುಗಳನ್ನ ಪಾಲಿಸೋಣ, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ, ಹಾಗೆ ನಮ್ಮ ಆರೋಗ್ಯ ವೃದ್ಧಿಸಲಿ ಅಂತ ಈ ಮೂಲಕ ಹೇಳ್ತಾ, ಗುರುಗಳೇ, ಇಂದಿನ ದಿನದ ಗ್ರಹಗತಿಗಳು ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ? ಖಗೋಳದಲ್ಲಿ ಇರತಕ್ಕಂತಹ ಗ್ರಹಗಳನ್ನು ನಾವು ಭೂಗೋಳದಲ್ಲಿ ನೋಡಬೇಕಾಗಿರ್ತಕ್ಕಂತಹದ್ದು ರಾಶಿಚಕ್ರದಲ್ಲಿ. ಆ ರಾಶಿಚಕ್ರದಲ್ಲಿ ಇರತಕ್ಕಂತಹ 12 ರಾಶಿಗಳಲ್ಲಿ ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ಗ್ರಹಗಳಿದೆ ಇವತ್ತಿನ ದಿವಸ ಹೇಳುವಂತಹ ಅದನ್ನು ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ರವಿ ಉಚ್ಚಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಅವನಿಗೆ ಉಚ್ಚಸ್ಥಾನ ಮೇಷರಾಶಿ, ತುಲಾರಾಶಿ ನೀಚಸ್ಥಾನವಾಗಿರ್ತಕ್ಕಂತಹದ್ದು. ಮೇಷರಾಶಿಯಲ್ಲಿ 10th ಡಿಗ್ರಿಯಲ್ಲಿ ಉಚ್ಚಾಂಶದಲ್ಲಿರ್ತಾನೆ ಯಾರು, ಸೂರ್ಯನಾರಾಯಣ. ಇವತ್ತಿನ ದಿವಸ ಮೇಷರಾಶಿಯಲ್ಲೇ ಇದ್ದಾನೆ, ತುಂಬ ವಿಶೇಷವಾಗಿದೆ. ವೃಷಭ ರಾಶಿಯಾಧಿಪತಿಯಾದಂತಹ ಶುಕ್ರ ವೃಷಭ ರಾಶಿಯಲ್ಲೇ ಇದ್ದಾನೆ, ರಾಹು ಮತ್ತು ಬುಧನ ಒಟ್ಟಿಗೆ ನಿಂತುಕೊಂಡಿದ್ದಾನೆ. ಆದ್ದರಿಂದ ಇಲ್ಲಿ ದ್ವಿಗ್ರಹ ಯೋಗವಾಯಿತು, ರಾಹುವನ್ನು ಬಿಡಿ, ಅವನು ತಮೋಗ್ರಹ, ಆದ್ದರಿಂದ ದ್ವಿಗ್ರಹ ಯೋಗವಾಗಿರ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ. ಮಿಥುನ ರಾಶಿಯಲ್ಲಿ ಕುಜ ಮತ್ತು ಮಾಂದ್ಯರ ಯುತಿ ಅಷ್ಟೇನು ಒಳ್ಳೆಯದಲ್ಲ ಮಿಥುನ ರಾಶಿಯಲ್ಲಿ. ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ ಈ 4 ರಾಶಿಗಳಲ್ಲೂ ಯಾವುದೇ ಗ್ರಹಗಳು ಇಲ್ಲ, ಶೂನ್ಯ ರಾಶಿಯಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿ ಕೇತು ಇದ್ದಾನೆ, ಧನುಷ್ ಶೂನ್ಯವಾಗಿದೆ. ಮಕರ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಶನಿ ಇದ್ದಾನೆ ಶಶಯೋಗದಲ್ಲಿ. ನೋಡಿ, ಕುಂಭರಾಶಿಯಲ್ಲಿ ಶತಮಿಷ ನಕ್ಷತ್ರದಲ್ಲಿ ಚಂದ್ರನೊಟ್ಟಿಗೆ ಗುರು ನಿಂತುಕೊಂಡಿದ್ದಾನೆ ಗಜಕೇಸರಿ ಯೋಗದಲ್ಲಿ. ಮೀನರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಇದು ಈ ದಿವಸದ ಗ್ರಹಸ್ಥಿತಿಯಾಗಿರ್ತಕ್ಕಂಥದ್ದು. ಹಾಗಿದ್ದರೆ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಇರ್ತದೆ, ಯಾವ ರಾಶಿಯವರಿಗೆ ಭಾಗ್ಯ ಯೋಗ, ಯಾವ ರಾಶಿಯವರಿಗೆ ಸೌಭಾಗ್ಯ ಯೋಗ ಹೇಳುವಂತಹದ್ದನ್ನು ನೋಡೋಣ. ಧನ್ಯವಾದ ಗುರುಗಳೇ. ವೀಕ್ಷಕರೇ, ಕೇಳಿದ್ರಲ್ಲ ಇವತ್ತಿನ ದಿನ ಹೇಗಿದೆ ಅಂತ, ಹಾಗೆ ರಾಶಿಗಳ ರಾಶಿ ಫಲ ತಿಳ್ಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇರಿ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ? ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾನ ಶಕವರ್ಷ 1943 ಪ್ಲವನಾಮ ಸಂವತ್ಸರದ
ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣಪಕ್ಷದ ದಶಮಿ ತಿಥಿಯಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ವಾರ ಗುರುವಾರವಾಗಿದೆ. ಈ ದಿವಸದ ನಕ್ಷತ್ರ ಶತಭಿಷ ನಕ್ಷತ್ರ. ಶತಭಿಷ ಅಂದರೆ ಶತತಾರ ನಕ್ಷತ್ರ, 100 ನಕ್ಷತ್ರಗಳು ಇರುವಂತಹ ಗುಂಪಿಗೆ ಶತತಾರ ನಕ್ಷತ್ರ ಅಂತ ಹೆಸರು. ಶತಭಿಷಕ್ ನಕ್ಷತ್ರ ಹೇಳುವಂತಹದ್ದು ಇದೆ. ಶತಭಿಷಕ್ ಅಂದರೆ 100 ರೋಗಕ್ಕೆ ಔಷಧವನ್ನು ಕೊಡುವಂತಹ ನಕ್ಷತ್ರ. ಅರ್ಥಾತ್ ಈ ನಕ್ಷತ್ರದಲ್ಲಿ ಔಷಧ ತಗೊಂಡ್ರೆ 100 ರೋಗ ಹೋಗ್ತದೆ. ಆದ್ದರಿಂದ ಅದಕ್ಕೆ ಶತಭಿಷಕ್ ನಕ್ಷತ್ರ ಹೇಳುವಂತಹದ್ದು ರೂಢಿಯಲ್ಲಿ ಇರತಕ್ಕಂತಹದ್ದು. ಐಂದ್ರನಾಮ ಯೋಗ ಭದ್ರಾಕರಣ ಇದೆ ಇವತ್ತಿನ ದಿವಸ. ಪಂಚಾಂಗ ಶುದ್ಧವಾಗಿರತಕ್ಕಂತಹದ್ದು, ಶುಭ ಕೆಲಸಕ್ಕೆ ಅನುಕೂಲ ಇರತಕ್ಕಂತಹದ್ದು. ಸಮಯ ಸಿಕ್ಕಿದ್ರೆ ಶುಭ ಕೆಲಸವನ್ನು ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಗುರುಗಳೇ, ಇವತ್ತು ತುಂಬಾ ವಿಶೇಷವಾದಂತಹ ಮಾಹಿತಿನ ಕೊಟ್ರಿ. ಆದ್ರೆ ಇಂಥ ಸ್ಥಿತಿ, ಕೋವಿಡ್ ನ ಗಂಭೀರ ಸ್ಥಿತಿಯಲ್ಲಿ ಏನಾದ್ರೂ ನಾವು ಪರಿಹಾರ ಮಾಡ್ಕೋಬಹುದಾ ಗುರುಗಳೇ? ಖಂಡಿತವಾಗಿ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕು. ಯಾಕೆಂದ್ರೆ ಹಿಂದೆಲ್ಲ ಇಂತಹ ಸಂದರ್ಭಗಳು ಬಂದಾಗ ಏನು ಮಾಡ್ತಿದ್ರು ಅಂದರೆ, ಮಹಾಮಾರಿಯನ್ನು ಓಡಿಸುವುದಕ್ಕಾಗಿ ಯಜ್ಞಯಾಗಾದಿಗಳನ್ನು ಮಾಡ್ತಿದ್ರು ಋಷಿಮುನಿಗಳು. ದೊಡ್ಡ ದೊಡ್ಡ ಯಜ್ಞಯಾಗಾದಿಗಳು ಊರಿನಲ್ಲಿ, ಗ್ರಾಮದಲ್ಲಿ, ಪಟ್ಟಣದಲ್ಲಿ, ಎಲ್ಲ ಕಡೆಯಲ್ಲೂ ನಡೀತಾ ಇತ್ತು. ಈಗ ಅದಕ್ಕೆ ಅವಕಾಶವೇ ಇಲ್ಲ. ಯಾಕೆಂದರೆ ಎಲ್ಲಿ ಮನೆಯಲ್ಲಿ ಹೊಗೆಯ ವಾತಾವರಣ ಇರ್ತದೆಯೋ, ಯಜ್ಞಯಾಗಾದಿಗಳ ಧೂಮಾದಿಗಳ ವಾತಾವರಣ ಇರ್ತದೆಯೋ, ಅಂತಹ ಜಾಗದಲ್ಲಿ ರೋಗಕ್ಕೆ ಆಸ್ಪದ ಇಲ್ಲ. ಆದ್ದರಿಂದಲೇ ಮನೆಯಲ್ಲಿ ವಾಸ್ತು ಹೋಮ ಹಾಕ್ಕೊಳ್ಬೇಕು, ಮನೆಯಲ್ಲಿ ರಾಕ್ಷೋಗ್ರ ಪಾರಾಯಣ ಹೋಮವನ್ನು ಮಾಡ್ಕೊಳ್ಬೇಕು, ಮನೆಯಲ್ಲಿ ನವಗ್ರಹ ಶಾಂತಿ ಮಾಡ್ಕೊಳ್ಬೇಕು, ಗಣಹೋಮ ಹಾಕಬೇಕು. ಹಿಂದವರೆಲ್ಲ ಮಾಡಿಟ್ಟದ್ದು ಯಾಕೆ? ಆದರೆ ಈಗ ಅದಕ್ಕೆಲ್ಲ ತದ್ವಿರುದ್ಧವಾಗಿರತಕ್ಕಂಥದ್ದು. ಹೋಮ ಹವನಾದಿಗಳಿಗೆ ಅವಕಾಶ ಇಲ್ಲ, ಮಂತ್ರ ಪಠನಾದಿಗಳಿಗೆ ಜಾಗವೇ ಇಲ್ಲ. ದೇವಸ್ಥಾನದಲ್ಲಿ ಪುರೋಹಿತರು ಮಾತ್ರ ಮಂತ್ರ ಹೇಳಬೇಕು. ದೇವರಿಗೆ ಮತ್ತು ಪುರೋಹಿತರಿಗೆ, ಇಬ್ಬರಿಗೆ ಮಾತ್ರ ಗೊತ್ತು. ಪುರೋಹಿತರು ಎಷ್ಟು ಮಂತ್ರ ಹೇಳಿದ್ದಾರೆ ದೇವರಿಗೆ ಗೊತ್ತು, ದೇವರು ಎಷ್ಟು ಕೇಳಿಕೊಂಡ ಹಾಕುತ್ತೇಳಿ ಪುರೋಹಿತರಿಗೆ ಗೊತ್ತು. ಅಷ್ಟೇ ಇರತಕ್ಕಂಥದ್ದು. ಅಂತಹ ಸನ್ನಿವೇಶ ಬಂದಿರತಕ್ಕಂಥದ್ದು. ಅರ್ಥಾತ್ ಈಗ ಬಂದಿರತಕ್ಕಂತಹ ರೋಗವನ್ನು ನಾವು ಓಡಿಸಬೇಕು ಅಂದರೆ ಏನು ಬೇಕು? ನಮ್ಮ ನಮ್ಮ ನಕ್ಷತ್ರಗಳ ಶಾಂತಿಯನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೋಡಿ, ನಕ್ಷತ್ರ ಶಾಂತಿ ಭಾಳ ಅವಶ್ಯಕವಾಗಿರ್ತಕ್ಕಂಥದ್ದು. ಇಡೀ ಲೋಕದಲ್ಲಿ, ಇಡೀ ಭೂಮಂಡಲದಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇಲ್ಲ ಹೇಳಿ? ಎಲ್ಲರಿಗೂ ಸಹಿತವಾಗಿ 27 ನಕ್ಷತ್ರಗಳು ಅವರಿಗೆ. ಅದೇ ಅಮೇರಿಕಾದಲ್ಲಿರುವವರಿಗೆ ಬೇರೆ ನಕ್ಷತ್ರ ಅಂತಿಲ್ಲ, ಆಫ್ರಿಕಾದಲ್ಲಿರುವವರಿಗೆ ಬೇರೆ ನಕ್ಷತ್ರ ಅಂತ ಇಲ್ಲವೇ ಇಲ್ಲ. ಎಲ್ಲರಿಗೂ ಇರತಕ್ಕಂಥದ್ದು 27 ನಕ್ಷತ್ರಗಳಲ್ಲೇ. ಆ 27 ನಕ್ಷತ್ರಗಳಲ್ಲೇ ಎಷ್ಟೋ ಕೋಟಿ ಜನಸಂಖ್ಯೆ ಇದೆ. ಅರ್ಥಾತ್ ನಕ್ಷತ್ರ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ, ಪ್ರತಿಯೊಂದು ಅಶ್ವಿನಿ ನಕ್ಷತ್ರಕ್ಕೆ ಕೆಲವಷ್ಟು ಮಂತ್ರಗಳು, ಭರಣಿ ನಕ್ಷತ್ರಕ್ಕೆ ಕೆಲವಷ್ಟು ಮಂತ್ರಗಳು, ಹೀಗೆ ಮಂತ್ರಗಳಿದ್ದಾವೆ. ಆ ಮಂತ್ರಗಳನ್ನ ಪಠನ ಮಾಡುವುದರಿಂದ, ನಕ್ಷತ್ರ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಆರೋಗ್ಯ ಪ್ರಾಪ್ತಿ. ಆಯುಷ್ಯ ವೃದ್ಧಿಗೆ ಆಯುಷ್ಯ ಹೋಮವನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯೋ ಬ್ರಹ್ಮ ಬ್ರಹ್ಮಣ ಉಜ್ಜಭಾರ ಪ್ರಾಣೇಶ್ವರ ಕೃತಿವಾಸ ಪಿನಾಕಿ ಈಶಾನೋ ದೇವಸ್ಸನ ಆಯುರ್ಧದಾತು ತಸ್ಮೈ ಜ್ಯೋಮಿ ಹವಿಷಾ ಘೃತೇನ. ಈ ರೀತಿಯಲ್ಲಿ ಮಂತ್ರಗಳಿದ್ದಾವೆ, 8 ಮಂತ್ರಗಳು ಆಯುಷ್ಯಕ್ಕೆ. ಆಯುಷ್ಯ ಚಿಂತನೆ ಮಾಡೋದೇ 8 ಆಯುಷ್ಯ ಚಿಂತನೆ ಮಾಡೋದೇ ಶನಿಯಿಂದ. ಆದ್ದರಿಂದಲೇ ಶನಿಗೆ ಸಂಖ್ಯೆ 8. ಆದ್ದರಿಂದ 8 ಮಂತ್ರಾತ್ಮಕವಾದಂತಹ ಆಯುಷ್ಯ ಸೂಕ್ತವನ್ನು ನೀವು ಪಠನವನ್ನು ಮಾಡುವುದರಿಂದ ಮನೆಯಲ್ಲಿ ನೀವೇ ಮಾಡ್ಕೊಳ್ಬೋದು. ಯಾಕೆಂದರೆ ಈಗೆಲ್ಲ ಏನಾಗಿದೆ ಅಂದರೆ, ಮೊಬೈಲ್ ದೊಡ್ಡದಾಗಿದೆ, ಅದರೊಳಗೆ ಬ್ರಹ್ಮಾಂಡವೇ ಅಡಗಿರ್ತದೆ, ಮಂತ್ರಗಳು ಅಡಗಿರುವಲ್ಲ, ಮಂತ್ರಗಳು ಅದರೊಳಗೆ ಇರ್ತದೆ. ಆ ಮಂತ್ರಗಳನ್ನು ಹುಡುಕಿ ಅದನ್ನು ತೆಗೆದು ಆ ಮಂತ್ರಗಳನ್ನು ಪಠನ ಮಾಡ್ತಾ ಬನ್ನಿ. ಆಗ ನಿಮಗೆ ಆಯುಷ್ಯಕ್ಕೆ ತೊಂದರೆ ಇಲ್ಲ, ಆರೋಗ್ಯಕ್ಕೂ ತೊಂದರೆ ಇಲ್ಲ. ನಕ್ಷತ್ರ ಅದರೊಳಗೆ ಇರ್ತದೆ, ನಕ್ಷತ್ರದ ಮಂತ್ರಗಳು ಅದರಲ್ಲೇ ಇರ್ತದೆ. ಆಗ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ, ರೋಗಗಳನ್ನು ದೂರ ಮಾಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ರೋಗಕ್ಕೆ ಔಷಧ ಮಾತ್ರ ಕಾರಣ ಅಂತ ತಿಳ್ಕೊಳ್ಬೇಡಿ, ಮಂತ್ರವೂ ಕಾರಣ. ಮಂತ್ರ ಔಷಧ ಎರಡೂ ಬೇಕಾಗಿರ್ತಕ್ಕಂಥದ್ದು. ನೀವು ಮಂತ್ರ ಮತ್ತು ಔಷಧ ಎರಡನ್ನೂ ಉಪಯೋಗಿಸಿದ್ರಿ, ಆಗ ಮಂತ್ರ ಔಷಧ ಆಗ್ತದೆ ಅದು. ಅಂತ ಆ ಮಂತ್ರ ಔಷಧವನ್ನು ನೀವು ಮಾಡಿದರೆ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಇಲ್ಲದಿದ್ದರೆ ನೀವು ರೋಗಿಗಳೇ ಆಗಿಬಿಡ್ತೀರಿ. ಆದ್ದರಿಂದ ರೋಗ ಹತ್ರ ಬರೋದು ಬೇಡ, ನಿರೋಗಿಗಳಾಗಬೇಕಾಗಿರ್ತಕ್ಕಂಥದ್ದು. ಆ ನಿರೋಗಕ್ಕೆ ಬೇಕು ಆಯುಷ್ಯ ಸೂಕ್ತ, ನಿರೋಗಕ್ಕೆ ಬೇಕು ನಕ್ಷತ್ರ ಸೂಕ್ತ, ನಿರೋಗಕ್ಕೆ ಬೇಕು ನವಗ್ರಹಗಳ ಮಂತ್ರಗಳು. ಇದನ್ನು ಪಠನ ಮಾಡ್ತಾ ಇರುವುದರಿಂದ ಎಷ್ಟೋ ಅನುಕೂಲ ಉಂಟಾಗ್ತದೆ. ಅದಕ್ಕೆ ಶಾಸ್ತ್ರ ಹೇಳಿರ್ತಕ್ಕಂಥದ್ದು ಜ್ಯೋತಿಷ್ ಶಾಸ್ತ್ರದಲ್ಲಿ,
ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ. ವ್ಯಾಧಿ ರೂಪೇಣ ಜಾಯತೆ. ವ್ಯಾಧಿ ಅಂದ್ರೆ ನೀವು ಯಾವುದು, ಜ್ವರ ಬಂದ್ರೆ ವ್ಯಾಧಿ ಅಂತಲ್ಲ, ಇದೆಲ್ಲ ಮಹಾವ್ಯಾಧಿಗಳಿಗೆ ಸೇರಿರ್ತಕ್ಕಂಥದ್ದು. ಆ ಮಹಾವ್ಯಾಧಿಯನ್ನು ದೂರ ಮಾಡಬೇಕು ಅಂದ್ರೆ ತಚ್ಛಾಂತಿಹಿ ಔಷಧೈಹಿ ಹೋಮೈಹಿ ಜಪ ಪೂಜ ಅರ್ಚನಾದಿಭಿ ಮಾಡ್ಕೊಳ್ಳಿ, ಅನುಕೂಲ ಉಂಟಾಗ್ತದೆ, ಶುಭವಾಗ್ತದೆ. ಧನ್ಯವಾದ ಗುರುಗಳೇ. ವೀಕ್ಷಕರೇ, ಕೇಳಿದ್ರಲ್ಲ ಗುರುಗಳು ಹೇಳಿದಂಥ ಮಂತ್ರ ಹಾಗೂ ಔಷಧಿಯ ಪ್ರಾಮುಖ್ಯತೆಯನ್ನು ತಿಳ್ಕೊಂಡ್ರಿ. ಈ ರೀತಿಯಾಗಿ ಮಂತ್ರ ಔಷಧಿಯ ಫಲಗಳನ್ನ ತಾವೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಸಿದ್ಧಿ ಸಂಕಲ್ಪ, ಮಂತ್ರ ಸಂಕಲ್ಪ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ವಾಸ್ತು ಸಂಕಲ್ಪ, ರಾಶಿಗಳ ರಾಶಿಫಲ ಹಾಗೂ ರಾಗ ಸಂಕಲ್ಪ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಮುದ್ರಾ ಸಂಕಲ್ಪದಲ್ಲಿ ಯಾವ ಮುದ್ರೆ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ? ಈ ದಿವಸದ ಮುದ್ರಾ ಸಂಕಲ್ಪದಲ್ಲಿ ವಿಶೇಷವಾಗಿ ನೀವು ತಿಳಿದುಕೊಳ್ಳಬೇಕಾಗಿರತಕ್ಕಂತಹದ್ದು ಜ್ಞಾನ ಮುದ್ರೆಯನ್ನು ತಿಳಿದುಕೊಂಡಿದ್ದೀರಿ, ಬುದ್ಧಿಯ ವೃದ್ಧಿಗೆ ಬೇಕಾಗಿರತಕ್ಕಂತಹ ಮುದ್ರೆಯನ್ನು ನೀವು ತಿಳಿದುಕೊಂಡಿದ್ದೀರಿ. ಆದರೆ ಇವತ್ತು ದಿವಸ ನೀವು ತಿಳಿದುಕೊಳ್ಳಬೇಕಾಗಿರತಕ್ಕಂತಹದ್ದು ವಿಶೇಷವಾಗಿ ಪ್ರಜ್ಞಾಮುದ್ರೆ. ಪ್ರಜ್ಞಾಮುದ್ರೆಯನ್ನು ನೀವು ತಿಳಿದುಕೊಳ್ಳಬೇಕಾಗಿರತಕ್ಕಂತಹದ್ದು. ಆ ಪ್ರಜ್ಞಾಮುದ್ರೆ ಯಾವ ರೀತಿಯಲ್ಲಿ ಇರ್ತದೆ? ಸಾಧಾರಣವಾಗಿ ಪ್ರಜ್ಞಾಸ್ಥಾನ ನೋಡಿ, ಪ್ರಜ್ಞಾಮುದ್ರೆ ಅಂದರೆ ಈ ರೀತಿಯಲ್ಲಿರ್ತಕ್ಕಂಥದ್ದು, ಈ ರೀತಿಯಲ್ಲಿಟ್ಟುಕೊಳ್ಳುವಂತಹದ್ದು ಪ್ರಜ್ಞಾಮುದ್ರೆ. ಈ ಮುದ್ರೆಯಲ್ಲೂ ಇದು ಒಂದು ಮುದ್ರೆ, ತುಂಬ ವಿಶೇಷವಾಗಿರತಕ್ಕಂಥದ್ದು. ಈ ಮುದ್ರೆಯನ್ನು ನೀವು ಮಾಡುವುದರಿಂದ ಗಣಪತಿಯು ತುಷ್ಟಿಯಾಗ್ತಾನೆ, ಜೊತೆಯಲ್ಲಿ ನಿಮ್ಮ ಆರೋಗ್ಯವನ್ನು ಸಮಾಧಾನ ಚಿತ್ತವಾಗಿಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದು ನಿಮ್ಮ ಚಿತ್ತ ಮನಸ್ಸು, ಆ ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಳ್ಳುವಂತಹ ವಿಶೇಷವಾದಂತಹ ಮುದ್ರೆಯೇ ಜ್ಞಾನಮುದ್ರೆ ಆಗಿರ್ತಕ್ಕಂಥದ್ದು. ಆ ಜ್ಞಾನಮುದ್ರೆಯಲ್ಲಿ ಇದೂ ಒಂದು ಮುದ್ರೆ, ಪ್ರಜ್ಞಾಮುದ್ರೆ ಅಂತ ಹೆಸರು ಇದಕ್ಕೆ. ತುಂಬ ವಿಶೇಷವಾಗಿದೆ, ಮಾಡಿಕೊಳ್ಳಿ, ಅನುಕೂಲವಾಗ್ತದೆ, ಒಳ್ಳೇದಾಗಲಿ. ವೀಕ್ಷಕರೇ, ಇವತ್ತಿನ ರಾಗ ಸಂಕಲ್ಪದಲ್ಲಿ ಇರುವಂತಹ ವಿಶೇಷ ರಾಗ ಯಾವುದು, ಹಾಗೆ ಅದರ ಅನುಕೂಲಗಳು, ಹಾಗೆ ಆ ರಾಗದಲ್ಲಿರುವಂತಹ ಹಾಡು ಯಾವುದು ಅಂತ ತಿಳ್ಕೊಂಬರೋಣ. ಈಗ ರಾಗ ಸಂಕಲ್ಪ. ಇವತ್ತಿನ ರಾಗ ಸಂಕಲ್ಪದಲ್ಲಿ ರಾಗ ಮಧ್ಯಮಾವತಿ. ಮಧ್ಯಮಾವತಿ ರಾಗದ ಒಂದು ಶ್ಲೋಕ ಹೀಗಿದೆ: ಮಧ್ಯಮಾದಿ ಸುರಾಗೋಯಂ ಮಧ್ಯಮಗ್ರಹ ಸಂಯುತ ಗಧಲೋಪಾಡೌಡವ ಸ್ಯಾತ್ ಸಾಯಂಕಾಲೇ ಪ್ರಗೀಯತೆ. ಈ ರೀತಿಯಾಗಿ ಶ್ಲೋಕ ಇದೆ. ಇದರ ಆರೋಹಣ ಅವರೋಹಣ ಹೀಗಿದೆ: ಸಾ ರೀತಿಯಾಗಿದೆ ಆರೋಹಣ ಅವರೋಹಣ. ಇದರ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಇದು 22ನೇ ಮೇಳಕರ್ತ ಕರಹರ ಪ್ರಿಯ ರಾಗದಲ್ಲಿ ಜನ್ಯರಾಗ. ಇದನ್ನ ಪೂರ್ವಿಕರು ಮಧ್ಯಮಾದಿ ಅಂತ ಕೂಡ ಕರಿತಾ ಇದ್ರು. ಮಧ್ಯಮಾದಿ, ಮಧ್ಯಮಾವತಿ, ಮಧ್ಯಮಾದಿ ಅಂತ ಪೂರ್ವಿಕರು ಕರಿತಾ ಇದ್ರು. ಇದು ಸಾಮಾನ್ಯವಾಗಿ ಮಧ್ಯಾಹ್ನದಲ್ಲಿ ಹಾಡುವಂತ ರಾಗ, ಬಹಳ ಚೆನ್ನಾಗಿ ಕೇಳುತ್ತೆ. ಮಧ್ಯಾಹ್ನ ಆ ಉರಿ ಬಿಸಿಲು ಇದ್ರೂ ಈ ರಾಗ ಕೇಳಿದಾಗ ಬಹಳಷ್ಟು ಒಂದು ತಂಪು, ನೆಮ್ಮದಿ ಉಂಟಾಗುತ್ತೆ ಈ ರಾಗದಿಂದ. ಈ ರಾಗದ ವಿಶೇಷತೆ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಕಚೇರಿಗಳಲ್ಲಿ ಕೊನೆಯದಾಗಿ ಹಾಡುವಂಥ ರಾಗ ಮಧ್ಯಮಾವತಿ, ಕನ್ಕ್ಲೂಷನ್ ಆಫ್ ಅ ಕಾನ್ಸರ್ಟ್ ಅಂತ ಹೇಳ್ತಾರೆ. ಸೊ ಒಂದು ರಾಗ, ಈ ರಾಗದ ಮೂಲಕ ಒಂದು ಕಚೇರಿಯನ್ನು ಮುಕ್ತಾಯಗೊಳಿಸ್ತಾರೆ. ಯಾಕೆ ಅಂತ ಹೇಳಿದರೆ, ನಾವು ಕಚೇರಿಯಲ್ಲಿ ಹಾಡುವಾಗ ತಪ್ಪುಗಳು ಸಹಜವಾಗಿ ಆಗೇ ಆಗುತ್ತೆ. ಆ ತಪ್ಪುಗಳಿಗೆ ಒಂದು ಕ್ಷಮೆಯನ್ನು ಕೋರಿ ಈ ರಾಗವನ್ನು ಹಾಡೋದು. ಅಂದರೆ ಈ ರಾಗವನ್ನು ಹಾಡಿದರೆ ಕ್ಷಮೆ ಕೇಳೋ ಹಾಗೆ ತಪ್ಪಿದ್ರೆ ಕ್ಷಮಿಸಿ ಅನ್ನೋ ಹಾಗೆ ಈ ರಾಗ. ಹಾಗಾಗಿ ಕ್ಷಮಾಪಣೆ ಕೇಳೋ ರೀತಿಯಲ್ಲಿ ಈ ರಾಗವನ್ನು ಒಂದು ಕಚೇರಿಯ ಕೊನೆಯಲ್ಲಿ ಹಾಡ್ತೇವೆ. ಯಾಕೆಂದರೆ ಇದು ತುಂಬ ಮಂಗಳವನ್ನು ಉಂಟು ಮಾಡುವಂಥ ರಾಗ. ಈ ರಾಗವನ್ನು ಅಂತ್ಯದಲ್ಲಿ ಹಾಡೋದ್ರಿಂದ ಸಕಲ ಸನ್ಮಂಗಳ ಸುಖ ಪ್ರಾಪ್ತಿಯಾಗುತ್ತೆ ಅಂತ ಬಹಳಷ್ಟು ಹಿರಿಯ ಗಾಯಕರು ನಂಬಿದ್ದಾರೆ. ಇದು ತುಂಬ ಒಂದು ಭಕ್ತಿರಸ ಪ್ರಧಾನವಾದಂಥ ರಾಗ. ಬಹಳಷ್ಟು ದಾಸರ ಪದಗಳು ಹಾಗೆ ಭಕ್ತಿಗೀತೆಗಳು ಈ ರಾಗದಲ್ಲಿ
ಕಂಡು ಬರುತ್ತೆ. ನಿಮಗೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ ಕೆ ಜೆ ಯೇಸುದಾಸ್ ಅವರು ಹಾಡಿರೋ ಹರಿವರಾಸನಂ, ಈ ಹಾಡು ಕೂಡ ಮಧ್ಯಮಾವತಿ ರಾಗದಲ್ಲೇ ಇದೆ. ಮಧ್ಯಮಾವತಿ ರಾಗಕ್ಕೆ ಈಕ್ವಿವಲೆಂಟ್ ರಾಗ ಹಿಂದೂಸ್ತಾನಿಯಲ್ಲಿ ಯಾವುದು ಅಂತ ಹೇಳಿದರೆ ಮಧುಮಾತ್ ಸಾರಂಗ್. ಇದು ಒಂದು ಹಿಂದೂಸ್ತಾನಿಯಲ್ಲಿ ಇರುವಂಥ ಈಕ್ವಿವಲೆಂಟ್ ರಾಗ. ಇದರ ಬೆನಿಫಿಟ್ಸ್ ಹೇಳೋದಾದರೆ ಪ್ಯಾರಾಲಿಸಿಸ್ ಇರೋರಿಗೆ ತುಂಬ ಒಂದು ಅನುಕೂಲ ಆಗುತ್ತೆ. ಪ್ಯಾರಾಲಿಸಿಸ್ ಇರೋರಿಗೆ ಮತ್ತು ತಲೆಸುತ್ತು ಬಂದರೆ ಈ ರಾಗ ತುಂಬ ಒಂದು ಶಮನ ಕೊಡುತ್ತೆ. ಹಾಗೆ ಕೈ ಮತ್ತು ಕಾಲಲ್ಲಿ ಏನಾದರೂ ಒಂದು ನೋವಿದ್ರೂ ಕೂಡ ನೋವನ್ನು ಕೂಡ ಶಮನ ಮಾಡುವಂಥ ಒಂದು ಶಕ್ತಿ ಈ ರಾಗಕ್ಕಿದೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇದು ಒಂದು ಔಡವ ರಾಗ, ಅಂದರೆ 5 ಸ್ವರಗಳಿರುವಂಥ ರಾಗ. ಆಗಲೇ ಹಾಡಿದ ಹಾಗೆ 5 ಸ್ವರಗಳು ಆರೋಹಣ ಮತ್ತು ಅವರೋಹಣ ಎರಡರಲ್ಲೂ ಇರೋದ್ರಿಂದ ಇದು ಔಡವ ರಾಗ. ಈ ರಾಗದಲ್ಲಿ ಇರುವಂಥ ಒಂದು ದಾಸರ ಪದಾನ ಈಗ ಹಾಡ್ತೇನೆ. ಶ್ರೀ ಪುರಂದರ ದಾಸರ ರಚನೆ. ಕಾವದೇವ ನೀನಿಲ್ಲದೆ ಜಗಕ್ಕಿನ್ನಾವ ದೇವ ನಿಹನೈ ಅಂತ ಹೇಳಿರುವಂಥ ಗೀತೆ. ಕಾವದೇವ ನೀನಲ್ಲದೆ ಜಗಕ್ಕಿನ್ನಾವ ದೇವರಿಹರೈ, ಕಾವದೇವ ನೀನಲ್ಲದೆ ಜಗಕ್ಕಿನ್ನಾವ ದೇವರಿಹರೈ, ಕಾವದೇವ ನೀನಲ್ಲದೆ ಜಗಕ್ಕಿನ್ನಾವ ದೇವರಿಹರೈ. ದೇವರ ದೇವ ನೀನೆಂದು ನಂಬಿದೆ ನಿನ್ನ, ದೇವರ ದೇವ ನೀನೆಂದು ನಂಬಿದೆ ನಿನ್ನ, ಕಾಯೋ ಕರುಣೆ ಕೃಷ್ಣ ಕರುಣದಿ, ಕಾಯೋ ಕರುಣೆ ಕೃಷ್ಣ ಕರುಣದಿ. ಕಾವದೇವ ನೀನಲ್ಲದೆ ಜಗಕ್ಕಿನ್ನಾವ ದೇವರಿಹರೈ. ತಂದೆಯ ತೊಡೆಯಲ್ಲಿ ಬಂದು ಕುಳಿತೀರ್ದ ಕಂದನ ಮಲ ತಾಯಿ ನೂಕಲು, ಕಂದನ ಮಲ ತಾಯಿ. ತಂದೆಯ ತೊಡೆಯಲ್ಲಿ ಬಂದು ಕುಳಿತೀರ್ದ ಕಂದನ ಮಲ ತಾಯಿ ನೂಕಲು, ಕಂದನ ಮಲ ತಾಯಿ. ಅಂದು ಶಿಶು ಅಡವಿಗೆ ನಡೆ ತರಲು, ಅಂದು ಶಿಶು ಅಡವಿಗೆ ನಡೆ ತರಲು, ಬಂದು ಕಾಯ್ದೆ ಕೃಷ್ಣ ಕರುಣದಿ, ಬಂದು ಕಾಯ್ದೆ ಕೃಷ್ಣ ಕರುಣದಿ. ಕಾವದೇವ ನೀನಲ್ಲದೆ ಜಗಕ್ಕಿನ್ನಾವ ದೇವರಿಹರೈ. ಅತಿ ದೂರುಳನು ದುಶಾಸನ ಸಭೆಯೊಳು ಖತಿಯಿಂದಲಿ ಸೆಳೆಯೇ ಸೀರೆಯ, ಖತಿಯಿಂದಲಿ ಸೆಳೆಯೇ. ಅತಿ ದೂರುಳನು ದುಶಾಸನ ಸಭೆಯೊಳು ಖತಿಯಿಂದಲಿ ಸೆಳೆಯೇ ಸೀರೆಯ, ಖತಿಯಿಂದಲಿ ಸೆಳೆಯೇ. ಪತಿಗಳೈವರಲ್ಲಾಸೆಯಿಲ್ಲದಿದ್ರೂ, ಪತಿಗಳೈವರಲ್ಲಾಸೆಯಿಲ್ಲದಿದ್ರೂ, ಪತಿ ಅಭಿಮಾನವನು ಕರುಣದಿ, ದ್ರೌಪದಿ ಅಭಿಮಾನವನು ಕರುಣದಿ. ಕಾವದೇವ ನೀನಲ್ಲದೆ ಜಗಕ್ಕಿನ್ನಾವ ದೇವರಿಹರೈ. ಮರಣ ಕಾಲದೊಳು ಅಜಮಿಳ ತನ್ನಯ,
ಮರುಕದಿ ಮಗನ ಹೃದಯ ನೀ ಮರುಕದಿ ಮಗನ ಮರಣ ಕಾಲದೊಳು ಅಜಮಿಳ ತನ್ನಯ ಮರುಕದಿ ಮಗನ ಹೃದಯ ನೀ ಮರುಕದಿ ಮಗನ ನೆರೆದು ಪೊರೆದೆ ಕರುಣಾಳುಗಳ ರಸ ನೆರೆದು ಪೊರೆದೆ ಕರುಣಾಳುಗಳ ರಸ ಗುರು ಪುರಂದರ ವಿಠಲ ಕರುಣದಿ ಗುರು ಪುರಂದರ ವಿಠಲ ಕರುಣದಿ ಕಾವದೇವ ನೀನಲ್ಲದೆ ಜಗಕ್ಕಿನ್ನಾವ ದೇವರಿ ಹರೈ ಕಾವದೇವ ನೀನಲ್ಲದೆ ಜಗಕ್ಕಿನ್ನಾವ ದೇವರಿ ಹರೈ ದೇವರ ದೇವ ನೀನೆಂದು ನಂಬಿದೆ ನಿನ್ನ ದೇವರ ದೇವ ನೀನೆಂದು ನಂಬಿದೆ ನಿನ್ನ ಕಾಯೋ ಕರುಣೆ ಕೃಷ್ಣ ಕರುಣದಿ ಕಾಯೋ ಕರುಣೆ ಕೃಷ್ಣ ವೀಕ್ಷಕರೇ, ಈಗ ಯೋಗ ಸಂಕಲ್ಪದಲ್ಲಿ ಗುರುಗಳು ಯಾವ ಯೋಗದ ಬಗ್ಗೆ ತಿಳಿಸ್ಕೊಡ್ತಾರೆ ನೋಡೋಣ. ಗುರುಗಳೇ, ಇವತ್ತಿನ ಯೋಗ ಸಂಕಲ್ಪದಲ್ಲಿ ಯಾವ ಯೋಗದ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ? ಈ ದಿವಸದ ಯೋಗ ಸಂಕಲ್ಪದಲ್ಲಿ ವಿಶೇಷವಾಗಿ ಪರಿವೃತ್ತ ಪಾರ್ಶ್ವಕೋಣಾಸನವನ್ನು ನೀವು ನೋಡ್ತಾ ಇದ್ದೀರಿ. ತುಂಬಾ ವಿಶೇಷವಾಗಿದೆ ಈ ಯೋಗಾಸನವನ್ನು ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಧನ್ಯವಾದ ಗುರುಗಳೇ. ವೀಕ್ಷಕರೇ, ಇವತ್ತಿನ ಸಂಜೀವಿನಿ ಸಂಕಲ್ಪದಲ್ಲಿ ಯಾವ ಸಂಜೀವಿನಿ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ ನೋಡೋಣ. ಗುರುಗಳೇ, ಇವತ್ತಿನ ಸಂಜೀವಿನಿ ಸಂಕಲ್ಪದಲ್ಲಿ ಯಾವ ಸಂಜೀವಿನಿ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ? ವೀಕ್ಷಕರೇ, ಇದೊಂದು ವೃಕ್ಷ, ತುಂಬಾ ವಿಶೇಷವಾಗಿರತಕ್ಕಂಥದ್ದು. ನೀವು ಮೋಸಂಬೆ ಹಣ್ಣಿನ ಗಿಡವನ್ನು ನೋಡಿದ್ದೀರಿ, ಕಿತ್ತಳೆ ಹಣ್ಣಿನ ಗಿಡವನ್ನು ನೋಡಿದ್ದೀರಿ, ಕಾಶ್ಮೀರಿ ಫಲದ ಹಣ್ಣಿನ ಗಿಡವನ್ನು ನೋಡಿದ್ದೀರಿ, ಪಪ್ಪಾಯಿ ಗಿಡವನ್ನು ನೋಡಿದ್ದೀರಿ, ತುಂಬಾ ಗಿಡವನ್ನು ನೋಡಿದ್ದೀರಿ. ಅದರಲ್ಲಿ ಇದು ಯಾವ್ದು ಆಗಿದ್ರೆ ಇದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು, ಶ್ರೀರಾಮ ಫಲ ನೋಡಿ. ಸೀತಾಫಲವನ್ನು ನೋಡಿದ್ದೀರಿ, ಸೀತಾಫಲ ಹೇಳುವಂತಹದ್ದೇ ಬೇರೆ, ರಾಮಫಲ ಹೇಳುವಂತಹದ್ದೇ ಬೇರೆ. ಸೀತಾಫಲ ಸಾಧಾರಣವಾಗಿ ರೌಂಡ್ 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 ಆಗಿ ಆಗಿರ್ತದೆ, ಅರ್ಧಚಂದ್ರಾಕೃತಿಯಲ್ಲಿ ಸಂಪೂರ್ಣವಾಗಿ ಆವರಿಸಿರ್ತದೆ. ಇದರಲ್ಲಿ ಆ ರೀತಿ ಇಲ್ಲ, ಸಂಪೂರ್ಣವಾಗಿ ಸುಂದರವಾಗಿರ್ತಕ್ಕಂತಹದ್ದು, ವರ್ತುಲಾಕಾರದಲ್ಲಿ ದೊಡ್ಡದಾಗಿರ್ತದೆ. ಇದು ಚಿಕ್ಕದಾಗಿರ್ತಕ್ಕಂತಹ ಒಂದು ಹಣ್ಣಿನ ವಿಶೇಷತೆ ಇರತಕ್ಕಂತಹ ಒಂದು ಕಾಯಿ, ಇದಿನ್ನು ಹಣ್ಣಾಗಿಲ್ಲ. ಆದರೆ ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು ರಾಮಫಲ. ಶುಗರಿಗೆ ಅತ್ಯಂತ ಒಳ್ಳೇದಾಗಿರ್ತಕ್ಕಂತಹದ್ದು.
ಇದರ ಹೊರಭಾಗದಂತ ಹೊರಭಾಗದಲ್ಲಿರ್ತಕ್ಕಂತಹ ತೊಗಟೆ ಇದು ಸ್ವಲ್ಪ ಮಟ್ಟಿಗೆ ಇರ್ತದೆ, ತೆಳ್ಳಗಾಗಿರ್ತಕ್ಕಂಥದ್ದು. ಅದರ ಒಳಭಾಗದಲ್ಲಿ ಸಂಪೂರ್ಣವಾಗಿ ಇರ್ತಕ್ಕಂಥದ್ದು ಒಳ್ಳೆಯ ಸತ್ವಯುಕ್ತವಾಗಿರ್ತಕ್ಕಂತಹ ಬೀಜದಿಂದ ಸೇರಿರ್ತಕ್ಕಂಥದ್ದು ರಾಮಫಲ. ಇದನ್ನು ಪ್ರತಿನಿತ್ಯ ನೀವು ಒಂದು ಹಣ್ಣನ್ನು ತಿಂತಾ ಇದ್ದೀರಿ ಅಂದರೆ ನಿಮಗೆ ಶುಗರ್ ಬರೋದೇ ಇಲ್ಲ, ಮಧುಮೇಹವೇ ಇಲ್ಲ. ಮಧುಮೇಹ ಇದೆ ಅಂತಾದಲ್ಲಿ ಇದನ್ನು ನೀವು ಪ್ರತಿನಿತ್ಯ ತಿನ್ನಬೇಕಾಗಿರ್ತಕ್ಕಂಥದ್ದು, ತಿಂತಾ ಇರಿ. ಅದರಿಂದ ಅನುಕೂಲವಾಗ್ತದೆ, ಶುಗರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಹಾಗಂತ ಇದು ಸ್ವೀಟ್ ಇರ್ತದೆ, ಸಿಹಿ ಇರ್ತದೆ. ಆದರೆ ಇದರಿಂದ ಶುಗರ್ ಇದ್ದವರಿಗೆ, ಮಧುಮೇಹ ಇದ್ದವರಿಗೆ ಅಪಾಯ ಇಲ್ಲ, ಯೋಚನೆ ಮಾಡಬೇಕಾದಿಲ್ಲ. ಈ ಹಣ್ಣನ್ನು ನಿತ್ಯ ಸೇವಿಸಿ, ಒಳ್ಳೆ ರವೆ ರವೆಯಾಗಿರ್ತದೆ, ಒಳಗೆ ಸುಂದರವಾಗಿ ರವೆ ರವೆಯಾಗಿರ್ತದೆ, ತಿನ್ನಲಿಕ್ಕೆ ಒಳ್ಳೆ ರುಚಿಕಟ್ಟಾಗಿರ್ತದೆ. ಮಾಡ್ಕೊಳ್ಳಿ, ಅನುಕೂಲ ಉಂಟಾಗ್ತದೆ, ಶುಭವಾಗಲಿ. ಈ ದಿವಸದ ಗೃಹಿಣಿ ಗುಟ್ಟಿನಲ್ಲಿ ವಿಶೇಷವಾಗಿ ಗೃಹಿಣಿಯರು ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ಬಹುಮುಖ್ಯ ಮಾಹಿತಿ. ಯಾಕೆಂದರೆ ಮನೆಯಲ್ಲಿ ಸಣ್ಣ ಮಕ್ಕಳಿರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ತರುಣ ತರುಣಿಯರಿರ್ತಾರೆ. ನೀವು ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಗೃಹಿಣಿ ಶಬ್ದಕ್ಕೆ ಅರ್ಥ ಏನು ಅಂದರೆ, ಗೃಹಿಣಿ ಗೃಹಂ ಉಚ್ಯತೆ, ಇಡೀ ಮನೆಯನ್ನು ಕಾಪಾಡುವವಳು ಗೃಹಿಣಿಯಾಗಿರ್ತಾಳೆ. ಜವಾಬ್ದಾರಿಯನ್ನು, ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಳಾದರೆ ಆ ಮನೆ ಅಭಿವೃದ್ಧಿಯಾಗ್ತದೆಯಂತೆ. ಆದ್ದರಿಂದಲೇ ಗೃಹಿಣಿಗೆ ಬಹಳಷ್ಟು ಮಹತ್ವ ಇರತಕ್ಕಂಥದ್ದು. ಇಡೀ ಮನೆಯ ಜವಾಬ್ದಾರಿ ಏನು ಆಗಿದ್ರಿ ಈ ಜವಾಬ್ದಾರಿ? ಈ ಬಂದಿರತಕ್ಕಂತಹ ಈ ಕೋವಿಡ್ಡಿನ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಈಗ ಜನರೆಲ್ಲರೂ. ನೀವು ಸಹಿತವಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ. ಸಾಧ್ಯವಾದಷ್ಟು ಸಣ್ಣ ಮಕ್ಕಳನ್ನು ಹೊರಗಡೆ ಬಿಡಬೇಡಿ. ಮನೆಯಲ್ಲೇ ಮಕ್ಕಳನ್ನು ಹಿಡಿದಿಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಅವರಿಗೆ ಆಗಾಗ ಏನಾದರೂ ಸಣ್ಣ ಪುಟ್ಟ ಕಥೆಗಳನ್ನು ಹೇಳ್ತಾ ಬನ್ನಿ, ಅಥವಾ ಅವರಿಗೆ ಬೇಕಾದ್ದನ್ನು ಮನೆಯಲ್ಲೇ ಮಾಡಿಕೊಡಿ. ಸಣ್ಣ ಪುಟ್ಟ ವಿಚಾರಕ್ಕೂ ಹೊರಗಡೆ ಹೋಗಬೇಡಿ. ಸಾಧ್ಯವಾದಷ್ಟು ಹೊರಗಡೆಯ ತಿರುಗಾಟವನ್ನು ಬಂದ್ ಮಾಡಿ, ಹೊರಗಡೆ ತಿರುಗಾಟವನ್ನು ಮಾಡಬೇಡಿ. ಮನೆಯಲ್ಲೇ ಇದ್ದುಕೊಂಡು ನೀವು ನಿಮ್ಮ ಮಕ್ಕಳನ್ನು, ನಿಮ್ಮ ಯಜಮಾನರನ್ನು, ಮನೆಯಲ್ಲಿರ್ತಕ್ಕಂಥ ಹಿರಿಯ ಜೀವಿಗಳನ್ನು, ಅರ್ಥಾತ್ ನಿಮಗೆ ಅತ್ತೆ ಮಾವಂದಿರಬಹುದು, ಅಥವಾ ತಂದೆ ತಾಯಿಗಳೇ ಇರಬಹುದು, ಅಥವಾ ಹಿರಿಯರು ಯಾರಾದರೂ ಮನೆಯಲ್ಲಿರ್ಬೋದು, ಅಂಥವ್ರನ್ನೆಲ್ಲರನ್ನೂ ಸಹಿತವಾಗಿ ಕಾಪಾಡಬೇಕಾಗಿರ್ತಕ್ಕಂಥದ್ದು, ಜೊತೆಯಲ್ಲಿ ಸಲಹೆ ಬೇಕಾಗಿರ್ತಕ್ಕಂಥದ್ದು. ಸಲಹೆ ಕೊಡೋದಲ್ಲ, ಸಲಹೆ ಬೇಕಾಗಿರ್ತಕ್ಕಂಥದ್ದು. ಸಲಹೆಯನ್ನು ಕೊಡುವವರು ಇರ್ತಾರೆ ಮನೆಯಲ್ಲಿ, ಇಲ್ಲ ಅಂತಲ್ಲ. ಉಚಿತ ಸಲಹೆಯನ್ನು ಕೊಡುವವರು ಸಾಕಷ್ಟು ಜನ ಇರ್ತಾರೆ. ಆದರೆ ಸಲಹೆಗಿಂತಲೂ ಪಾಲನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಅವರನ್ನು ಮನೆಯಿಂದ ಹೊರಗಡೆ ಹೋಗದೇ ಹೋದಾಗೆ ನೋಡಬೇಕಾಗಿರ್ತಕ್ಕಂಥದ್ದು ಗೃಹಿಣಿಯರ ಕರ್ತವ್ಯ. ಮನೆಯಲ್ಲಿ ದವಸ ಧಾನ್ಯಗಳನ್ನು ಭದ್ರವಾಗಿಟ್ಕೊಳ್ಳಿ. ಯಾಕೆಂದರೆ ಸಣ್ಣ ಪುಟ್ಟ ದವಸ ಧಾನ್ಯಗಳಿಗೂ ಅಂಗಡಿಗೆ ಓಡಬೇಡಿ. ಅದರಿಂದ ಅಪಾಯಗಳು ಹುಡುಕಿಕೊಂಡು ಬರ್ತಾ ಇರ್ತದೆ. ಆದ್ದರಿಂದ ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಗೃಹಿಣಿಯರಿಗೆ. ಇಡೀ ಮನೆಯನ್ನು ಕಾಪಾಡಬೇಕಾದಂಥವರು ತಾವು. ಮಾತೆಯರು, ಗೃಹಿಣಿಯರು, ವಿಶೇಷವಾಗಿ ಸಣ್ಣ ಮಕ್ಕಳನ್ನು ಅಥವಾ ನಿಮ್ಮ ಯಜಮಾನರನ್ನು ಸಾಕಷ್ಟು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಕೆಲವರಿಗೆ ಅಭ್ಯಾಸ ದುರಭ್ಯಾಸಗಳು ಇರ್ತದೆ ಗಂಡಸರಿಗೆ. ಆ ದುರಭ್ಯಾಸಗಳಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಕೆಲವರಿಗೆ ಪದೇ ಪದೇ ಟೀ ಕುಡಿಯೋದಿರ್ತದೆ, ಕಾಫಿ ಕುಡಿಬೋದು. ಕೆಲವರು ಕದ್ದು ಮುಚ್ಚಿ ಸಿಗರೆಟ್ ಸೇದೋದು ಇತ್ಯಾದಿಗಳೆಲ್ಲ ಇರ್ತದೆ. ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬೇಕು. ಜೊತೆಯಲ್ಲಿ ನಿಮ್ಮವರ ಆರೋಗ್ಯವನ್ನು ನೀವು ಕಾಪಾಡಬೇಕಾಗಿರ್ತಕ್ಕಂಥದ್ದು, ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭ. ಒಂದೊಂದು ದಿವಸವೂ ಸಹಿತವಾಗಿ ಅಮೂಲ್ಯ, ಒಂದೊಂದು ತಾಸು ಅಮೂಲ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಆಸ್ಪತ್ರೆಗೆ ಸೇರುವ ಹಾಗೆ ಮಾಡಿಕೊಳ್ಳಬೇಡಿ. ಸಾಧ್ಯವಾದಷ್ಟು ಮನೆಯನ್ನೇ ಆಸ್ಪತ್ರೆಯನ್ನಾಗಿ ಮಾಡಿಕೊಳ್ಳಿ. ಅದರಿಂದ ಗೃಹಿಣಿಯರಿಗೆ ಅನುಕೂಲ ಉಂಟಾಗ್ತದೆ, ಅದರಿಂದ ಸಾಕಷ್ಟು ಅನುಕೂಲ. ಸಾಧ್ಯವಾದಷ್ಟು ಮನೆಯಲ್ಲಿ ಶುದ್ಧವಾದಂತಹ ಬತ್ತು ಸಾರು, ನಿಮಗೆ ಗೊತ್ತಲ್ವಾ ಬತ್ತು ಸಾರು ನಿಮಗೆ ಗೊತ್ತು. ಜೊತೆಯಲ್ಲಿ ವಿಶೇಷವಾಗಿ ತೊಗರಿಬೇಳೆಯ ಕಟ್ಟು ಅಥವಾ ಹೆಸರುಬೇಳೆ ಕಟ್ಟು ಇತ್ಯಾದಿಗಳನ್ನು ಮಾಡಿ ಅದನ್ನು ಕುಡಿಯುವುದರ ಮೂಲಕವಾಗಿ ಆರೋಗ್ಯವನ್ನು ಸಮೃದ್ಧಿಯಾಗಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಅನುಕೂಲವಾಗ್ತದೆ, ಶುಭವಾಗಲಿ. ವೀಕ್ಷಕರೇ,
ಇವತ್ತಿನ ದಿವಸದ ವಿಶೇಷವಾದಂತಹ ರಾಶಿಫಲವನ್ನು ತಿಳಿದುಕೊಳ್ಳಬೇಕಂತಹ ಸಮಯ ಬಂದೇ ಹೋಯಿತು. ನೋಡಿ, ತುಂಬ ವಿಶೇಷವಾಗಿದೆ. ಗ್ರಹಗಳ ಸ್ಥಿತಿ ನೋಡಿ, ಎಲ್ಲ ಗ್ರಹಗಳು ಎಲ್ಲೆಲ್ಲಿದ್ದಾವ ಅಲ್ಲೇ ಇದೆ. ಚಂದ್ರನು ಮಾತ್ರ ನಕ್ಷತ್ರ ಬದಲಾಯಿಸಿದ್ದಾನೆ. ಧನಿಷ್ಠ ನಕ್ಷತ್ರದಲ್ಲಿ ನಿನ್ನೆ ಇದ್ದ, ಇವತ್ತಿನ ದಿವಸ ಶತವಿಷ ನಕ್ಷತ್ರಕ್ಕೆ ಬಂದಿದ್ದಾನೆ. ಮಾಂದಿ ಬದಲಾವಣೆ ಆಗಿದೆ. ಹೀಗಿದ್ದಾಗ ಗ್ರಹಗಳ ಬಲ ಯಾವ ರೀತಿಯಲ್ಲಿರ್ತದೆ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ರವಿ ಹುಚ್ಚನಾಗಿದ್ದಾನೆ. ರಾಜಕಾರಣಿಗೆ ನಿನ್ನೆ ಅನುಕೂಲ ಅಂತ ಹೇಳಿದ್ದೆ. ಸ್ವಲ್ಪ ಎಲ್ಲರಿಗೂ ರಾಜಕಾರಣಿಗಳಿಗೆ ಅನುಕೂಲ ಆಗಿತ್ತು. ಕೆಲವರೆಲ್ಲ ಫೋನ್ ಮಾಡಿದ್ರು, ಅನುಕೂಲ ಆಗಿದೆ ಗುರುಗಳೇ, ನೀವು ಹೇಳಿದಾಗೆ ಆಯಿತು ಹೇಳ್ಕತ್ ಹೇಳುವಂತಹ ವಿಚಾರವನ್ನು ತಿಳಿಸಿದರು. ತುಂಬ ವಿಶೇಷವಾಗಿದೆ. ಇವತ್ತಿನ ದಿವಸವೂ ರವಿ ಅಲ್ಲೇ ಇದಲ್ಲೋ, ಇವತ್ತು ಒಳ್ಳೇದು ಮಾಡಬೇಕು ಅವನು. ಆದರೆ ರಾಜಕೀಯದವರಿಗೆ ಮಾಡೋದಿಲ್ಲ, ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಇವತ್ತಿನ ದಿವಸ ಅನುಕೂಲ ಮಾಡಿಯಾನು. ಕಾರಣ, ನಿಮ್ಮ ರಾಶಿಯಿಂದ ಸುಖಸ್ಥಾನಾಧಿಪತಿಯಾದಂತಹ ಚಂದ್ರ ಲಾಭಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಆದ್ದರಿಂದ ಲಾಭ ಉಂಟಾಗುವಂತಹ ಸಾಧ್ಯತೆ. ಉದ್ಯೋಗಸ್ಥಾನಾಧಿಪತಿಯಾದಂತಹ ಶನಿ ಉದ್ಯೋಗಸ್ಥಾನದಲ್ಲೇ ನಿಂತಿದ್ದಾನೆ. ಉದ್ಯೋಗಸ್ಥಾನಕ್ಕೆ ಅಂಗಾರಕನ ದೃಷ್ಟಿ ಇದೆ. ಹೀಗಾಗಿ ಕೆಲವರು ಉದ್ಯೋಗ ಕಳ್ಕೊಳ್ತೀರಿ, ಕೆಲವರು ಉದ್ಯೋಗ ಉಳಿಸಿಕೊಳ್ಳಿಕ್ಕೆ ಹೋರಾಟ ಮಾಡ್ತೀರಿ. ಉಳಿಸಿಕೊಂಡಂತಹ ಉದ್ಯೋಗಿಗಳು ಮನೆಯಲ್ಲೇ ಕುಳಿತುಕೊಂಡು ಉದ್ಯೋಗ ಮಾಡ್ತೀರಿ, ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಜನ ದೃಷ್ಟಿ ಇರುವುದರಿಂದ ಪರಿಹಾರಕ್ಕೆ ಬೇಕು. ಏನು ಬೇಕು ಪರಿಹಾರಕ್ಕೆ? ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ಮನೆಯಲ್ಲೇ ಸುಬ್ರಹ್ಮಣ್ಯ ಸ್ತೋತ್ರ ಪಠನ ಮಾಡಿ. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗುವಾಗಿಲ್ಲ, ಆದ್ದರಿಂದ ಮನೆಯಲ್ಲೇ ನೀವು ನೋಡಬೇಕಾಗಿರ್ತಕ್ಕಂಥದ್ದು. ನಾವು ಸಹಿತವಾಗಿ ಆಗಾಗ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇವೆ ನಿಮಗೆ. ಮನೆಯಲ್ಲೇ ಕೂತ್ಕೊಂಡೇ ನೋಡ್ತಾ ಇರಿ ಹೇಳುವಂತಹ ದೃಷ್ಟಿಯನ್ನು ಪ್ರತಿನಿತ್ಯ ಒಂದು ದೇವಸ್ಥಾನವನ್ನು ತೋರಿಸ್ತಾ ಇದ್ದೇವೆ. ತುಂಬ ವಿಶೇಷವಾಗಿದೆ, ದರ್ಶನವನ್ನು ಮಾಡಿಕೊಳ್ಳಿ, ನಿಮ್ಮ ಕಷ್ಟ ಪರಿಹಾರವಾಗ್ತದೆ, ಮೇಷರಾಶಿಯವರಿಗೆ ಶುಭವಾಗ್ತದೆ. ವೃಷಭರಾಶಿಯವರ ಫಲವನ್ನು ನೋಡುವಾಗ ಲಗ್ನ ನಿಮ್ಮ ರಾಶಿಯಲ್ಲೇ ತನುಭಾವ. ಶರೀರಕ್ಕೆ ಏನೋ ಒಂದು ರೀತಿಯಾದಂತಹ ತೊಂದರೆ, ಆರೋಗ್ಯದ ವಿಷಯದಲ್ಲಿ ಶಾರೀರಿಕವಾಗಿ ನವೇ ಉಂಟಾಗುವಂತಹ ಸಾಧ್ಯತೆ. ತುಂಬ ಬೆವರು, ಆ ಬೆವರದಿಂದ ಶರೀರ ಎಲ್ಲ ನವೆ, ಒಂದು ರೀತಿಯಾದಂತಹ ವಿಚಿತ್ರ ವೇದನೆ, ಆಗಾಗ ಸ್ನಾನ ಮಾಡೋಣ ಅನ್ನುವಂತಹ ಭಾವನೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ರಾಹು ಬೇರೆ ನಿಮ್ಮ ರಾಶಿಯಲ್ಲಿ ನಿಂತ್ಕೊಂಡು ಬಿಟ್ಟಿದ್ದಾನೆ ಮುಖದ ಭಾಗದಲ್ಲಿ. ಆಗಾಗ ಮುಖವನ್ನು ತುರಿಸ್ತಾ ಇರ್ತೀರಿ, ಅಲ್ಲಲ್ಲೇ ಕರೀತಾ ಇರ್ತೀರಿ. ಏನೋ ಒಂದು ರೀತಿಯಾದಂತಹ ನರಗಳು ಸಿಡಿತವೋ, ಅಥವಾ ಏನಾದ್ರು ಕಚ್ಚಿದೆಯಾ, ಅಥವಾ ಏನಾದ್ರು ಕೂತ್ಕೊಂಡಿದೆಯಾ, ಈ ರೀತಿಯ ಭಾವನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಾಕೆಂದರೆ ಮುಖದ ಭಾಗದಲ್ಲಿ ರಾಹು ನಿಂತ್ಕೊಂಡಿದ್ದಾನೆ, ಆದ್ದರಿಂದಲೇ ಈ ರೀತಿಯಲ್ಲಾಗುವಂತಹ ಒಂದು ಸನ್ನಿವೇಶ ಇರತಕ್ಕಂಥದ್ದು. ಜೊತೆಯಲ್ಲಿ ಬುಧ ಶುಕ್ರ ಯೋಗ ಅದ್ಭುತವಾಗಿರತಕ್ಕಂಥದ್ದು. ಮಕ್ಕಳಿಗೆ ಒಂದು ರೀತಿಯಾದಂತಹ ಸಂತಸ, ಮನೆಯಲ್ಲೇ ಇದ್ರೂ ಸಹಿತವಾಗಿ ಒಂದು ರೀತಿಯಲ್ಲಿ ಸಂತಸದಲ್ಲಿರುವಂತಹ ಸಮಯ. ಮನೆಯಲ್ಲಿ ಒಳ್ಳೆಯ ಭೋಜನ, ಉತ್ತಮವಾದಂತಹ ಊಟ ತಿನಿಸು ಇತ್ಯಾದಿಗಳೆಲ್ಲ ಉಂಟಾಗುವಂತಹ ಸಾಧ್ಯತೆ ವೃಷಭ ರಾಶಿಯವರಿಗೆ. ದೋಷ ಇಲ್ವ ಹಾಗಿದ್ರೆ ಇದೆಯಲ್ಲ, ಧನಸ್ಥಾನದಲ್ಲಿ ಕುಜಮಾಂದಿ ದೋಷ, ಹಣ ನಷ್ಟ, ಏನೋ ಒಂದು ಸ್ವಲ್ಪ ಹಣ ಮಾಡಿಟ್ಕೊಂಡಿರ್ತೀರಿ, ಈ ಸಂದರ್ಭದಲ್ಲಿ ಎಲ್ಲದೂ ನಷ್ಟವಾಗಿ ಹೋಗ್ತದೆ. ಬೇರೆಯವರಲ್ಲಿ ಕೈ ಚಾಚುವ ಸಂದರ್ಭ ಬಂದಿತ್ತು, ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನಾಗಿದ್ರೆ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೀವು ಯಾವುದೋ ಅಲ್ಲ, ಯಾವುದು ಏನು ಬೇಕಾದರೂ ಮಾಡಿ ಪರಿಸರವನ್ನು ಸ್ವಚ್ಛ ಮಾಡಿಟ್ಕೊಳ್ಳಿ. ನಿಮ್ಮ ಮನೆ ಸುತ್ತಲೂ ಕಸಕಡ್ಡಿಗಳು ಬಿದ್ದಿರಬಾರ್ದು, ಎಲೆಗಳೆಲ್ಲ ಮರಗಿಡಗಳಿದ್ದರೆ ಎಲೆಗಳೆಲ್ಲ ಬಿದ್ದಿರಬಾರ್ದು. ಆ ಪರಿಸರದಲ್ಲಿ ಏನಾದರೂ ತೊಂದರೆಗಳು ಕಾಣಿಸುವ ಸಾಧ್ಯತೆ, ಎಲ್ಲರೂ ಹಾವಿನ ಮರಿ ಓಡಾಡುವ ಸಾಧ್ಯತೆ. ಯಾಕೆಂದರೆ ಮಳೆ ಆಗಾಗ ಬೀಳ್ತಾ ಇರ್ತದೆ, ಇನ್ನು ಆ ಮಳೆ ಬೀಳುವ ಸಂದರ್ಭದಲ್ಲಿ ಹಾವುಗಳಿಗೆಲ್ಲ ಜೀವ ಬರುವ ಸಾಧ್ಯತೆ ಇರತಕ್ಕಂಥದ್ದು, ಅಲ್ಲಲ್ಲೇ ಓಡಾಡ್ತಾ ಇರ್ತದೆ. ಆದ್ದರಿಂದ ಪರಿಸರವನ್ನು ಸ್ವಚ್ಛ ಇಟ್ಕೊಳ್ಳಿ, ನಿಮ್ಮ ನಿಮ್ಮ ಮನೆಯ ಪರಿಸರ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ವೃಷಭರಾಶಿಯವರು. ಪರಿಹಾರಕ್ಕೆ ಅದೇ ಸಾಕು, ಪರಿಹಾರಕ್ಕೆ ನಿಮಗೆ ಪರಿಸರ ಸ್ವಚ್ಛತೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ಕುಜಮಾಂದಿಯರ ಯುತಿ ತುಂಬ ತೊಂದರೆ. ಯಾಕೆಂದರೆ ಕುಜ ತಲೆಗಧಿಪತಿ, ಮಾಂದಿ ತಲೆಯ ಭಾಗದಲ್ಲಿ ಓಡಾಡ್ತಾ ಇರುವಂತಹ ಒಂದು ಶಕ್ತಿ, ಅದರಿಂದ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕುತ್ತಿಗೆ ಹಿಂಭಾಗದಲ್ಲಿ ನೋವು, ಅಥವಾ ಕಿವಿಯ ಹಿಂಭಾಗದಲ್ಲಿ ನೋವು, ಕಿವಿಯ ಒಳಭಾಗದಲ್ಲಿ ನೋವು ಕೆಲವೊಂದು ಸಾರಿ, ಅಥವಾ ಮೂಗಿನ ಹೊಳ್ಳೆಗಳಲ್ಲಿ ನೋವು ಉಂಟಾಗುವಂತಹ ಸಾಧ್ಯತೆ, ಒಳಭಾಗದಲ್ಲಿ ಹುಣ್ಣುಗಳಾಗುವಂತಹ ಸಾಧ್ಯತೆ, ಅವುಗಳಿಂದ ವೇದನೆಯನ್ನು ಅನುಭವಿಸ್ತೀರಿ. ಯಾಕೆಂದರೆ ಇದು ಈ
ಬುರುಡೆ ಇದೆಯಲ್ಲ ಈ ತಲೆ ಬುರುಡೆ, ಈ ತಲೆ ಬುರುಡೆಗೆ ಅಧಿಪತಿಯಾಗಿರ್ತಕ್ಕಂಥವನೇ ಕುಜ. ಇಡೀ ನಮ್ಮ ತಲೆಯನ್ನು ನೋಡುವವನು ಅವನು. ಅಲ್ಲಿ ಮಾಂದಿ ಹೋಗಿ ಸೇರಿಕೊಂಡಾದ್ರೆ ಏನಾಗುತ್ತೆ, ತಲೆಯಲ್ಲಿ ಏನೋ ಒಂದು ರೀತಿಯಂತಹ ವಿಕಾರಗಳು. ಮಿಥುನ ರಾಶಿಯವರಿಗೆ ಸಾಕಷ್ಟು ತೊಂದರೆ ಇರತಕ್ಕಂಥದ್ದು ಕುಜ ಮಾಂದಿಯರ ಯುತಿಯಿಂದ. ಅದರಲ್ಲೂ ನಿಮಗೇನಾದರೂ ಸಹೋದರರಿದ್ದಾರೆ ಅಂತಂದರೆ ಸಹೋದರರಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ತುಂಬ ಜಾಗ್ರತೆ ಬೇಕು. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಾಂದಿ ದೋಷಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಸಾಧ್ಯವಾದರೆ ಗುರುಚರಿತ್ರೆಯನ್ನು ಓದಿ ಅಥವಾ ಭಗವದ್ಗೀತೆಯ ಪುಸ್ತಕವನ್ನು ದಾನ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ, ನಿಮ್ಮ ದೋಷವೂ ಪರಿಹಾರ, ಪುಣ್ಯಪ್ರಾಪ್ತಿ ಎರಡೂ ಅನುಕೂಲ ಇದೆ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಚಂದ್ರ ಅಧಿಪತಿ ನೋಡಿ, ಅವನು ಕುಂಭಕ್ಕೆ ಹೋಗಿ ನಿಂತುಕೊಂಡು ಹುಟ್ಟಿದ್ದಾನೆ, ಎಂಟನೇ ಮನೆಯಲ್ಲಿ ದುಃಖ ಸ್ಥಾನದಲ್ಲಿ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು. ಮನೆಯ ಪರಿಸರದಲ್ಲಿರ್ತಕ್ಕಂತಹ ಮರಗಿಡಗಳನ್ನು ಸ್ವಚ್ಛವಾಗಿಟ್ಕೊಳ್ಳಿ. ಆಗಾಗ ಮರಗಿಡಗಳನ್ನು ನೋಡ್ತಾ ಇರಿ. ಮುರಿದು ಬೀಳುವಂತಹ ಹೆಣೆಗಳು, ಟೊಂಗೆಗಳು ಇತ್ಯಾದಿಗಳು ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅವುಗಳಿಂದ ಮನೆಗೆ ಉಪದ್ರವ ಏನಾದರೂ ಬರುವ ಸಾಧ್ಯತೆ. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ, ಜೊತೆಯಲ್ಲಿ ಮರಗಿಡಗಳನ್ನು ಬೆಳೆಸಿಕೊಳ್ಳಿ. ಆಮ್ಲಜನಕ ತುಂಬ ವಿಶೇಷವಾಗಿ ಬೇಕಾಗಿರ್ತಕ್ಕಂಥದ್ದು. ನೋಡಿ, ಈಗ ನಿಮ್ಮ ಕೈಯಲ್ಲಿರುವಷ್ಟು ಹಣವನ್ನು ಕೊಟ್ಟರೂ ಆಮ್ಲಜನಕ ಸಿಗೋದಿಲ್ಲ, ಅಂತಹ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ನಿಮಗಿದ್ದಂಥ ಆಮ್ಲಜನಕ ಎಲ್ಲಿಗೆ ಬೇಕು? ಎರಡು ಮೂಗಿನ ಹೊಳ್ಳೆಗಳಿಗೆ, ಶ್ವಾಸೋಚ್ಛ್ವಾಸಕ್ಕೆ ಬೇಕಾಗಿರ್ತಕ್ಕಂಥದ್ದು. ನೀವು ದುಡಿದಿರತಕ್ಕಂತಹ ಇಷ್ಟು ವರ್ಷದ ಹಣವನ್ನು ಕೊಡ್ತೇನೆ ಅಂದರೂ ಆಮ್ಲಜನಕ ಸಿಗದೇ ಹೋದಂತಹ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಅದನ್ನು ಉತ್ಪತ್ತಿ ಮಾಡುವುದು ಯಾವುದು? ಮರಗಿಡಗಳು. ಅವುಗಳನ್ನು ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೀವು ಖಾಲಿ ಇಟ್ಕೊಂಡಿದ್ದೀರಿ ಮನೆ ಆಸ್ಪಾಸ್ ಜಾಗಗಳನ್ನೆಲ್ಲ, ಇದ್ದ ಜಾಗದಲ್ಲಿ ಒಂದಿಷ್ಟು ಗಿಡಗಳನ್ನು ಬೆಳ್ಕೊಳ್ಳಿ. ಮಾವಿನ ಗಿಡ ಅಥವಾ ಲಿಂಬೆ ಗಿಡ, ಮುಖ್ಯವಾಗಿ ದಾಳಿಂಬೆ ಗಿಡ, ಪಾರಿಜಾತ ವೃಕ್ಷ, ಮಂದಾರ ಗಿಡ, ಮಂದಾರ ಪುಷ್ಪ, ಪುಷ್ಪದ ಗಿಡ ಇತ್ಯಾದಿಗಳನ್ನು ಬೆಳೆಯುವುದರಿಂದ ಅದು ಆಗಾಗ ಆಮ್ಲಜನಕವನ್ನು ಕೊಡ್ತಾ ಇರ್ತದೆ. ಆ ತನ್ಮೂಲಕವಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಇದು ನಮ್ಮ ಮನೆ ಅಂತ ಕಂಪೌಂಡ್ ಹಾಕ್ಕೊಂಡು ಬಿಡ್ತೀರಿ, ಆ ಮನೆಯಲ್ಲಿ ಬೇಕಾಗಿದ್ದು ಇಲ್ಲದೆ ಹೋದರೆ ಏನು ಮಾಡ್ತೀರಿ? ಆದ್ದರಿಂದ ಆ ಬೇಕಾಗಿಲ್ಲದೆ ಹೋದದ್ದನ್ನು ಬೇಕುಗಳು ಮಾಡ್ಕೊಳ್ಳಿ, ಅದನ್ನು ಇಟ್ಕೊಳ್ಳಿ, ಅನುಕೂಲ ಉಂಟಾಗ್ತದೆ, ಒಳ್ಳೆಯದಾಗಲಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಏಕಾದಶ ಭಾವದಲ್ಲಿ ಕುಜಮಾಂದಿಯರ ಯುತಿ ನೋಡಿ. ಲಾಭಸ್ಥಾನದಲ್ಲಿ ಕುಜ, ಸುಖಾಧಿಪತಿ ಅವನು. ಒಳ್ಳೆಯ ರೀತಿಯಲ್ಲಿ ಹಣ ಬರಬೇಕು. ನಿಮ್ಮ ಸಹೋದರರಿಗೆ ಅವರ ಕಷ್ಟಕಾಲಕ್ಕೆ ಕೊಟ್ಟಿದ್ರಿ, ಈಗ ನಿಮಗೆ ಕಷ್ಟಕಾಲ, ಅವರು ನಿಮಗೆ ಕೊಡಬೇಕು. ಕೊಡ್ತಾರಾ? ಅಷ್ಟು ಸುಲಭವಾಗಿ ಬರ್ತದ್ಯಾ? ಬರೋದೇ ಇಲ್ಲ, ಯಾಕೆಂದರೆ ಮಾಂದಿ ನಿಂತ್ಕೊಂಡಿದ್ದಾನೆ. ಆದ್ದರಿಂದ ಈಗ ಅವರು ಅವರಿಗೆ ಅನುಕೂಲ ಇದೆ, ಆದರೆ ನಿಮಗೀಗ ಅನುಕೂಲ ಇಲ್ಲ. ಆದರೆ ನಿಮ್ಮ ಅನುಕೂಲಕ್ಕೆ ಅವರು ಹಣವನ್ನು ಕೊಡೋದಿಲ್ಲ, ಸಾಕಷ್ಟು ತೊಂದರೆಯನ್ನು ಕೊಡ್ತಾರೆ. ಹೆಚ್ಚಿಗೆ ಮಾತಾಡಿದರೆ ಹುಷಾರು, ಕಂಪ್ಲೇಂಟ್ ಕೊಡ್ತೇನೆ ಹೇಳುವಲ್ಲಿ ಅವರಿಗೆ ಹೋಗ್ಬೋದು. ಯಾಕೆ ನೋಡಿ, ಅಲ್ಲಿ ಕುಜ ನಿಂತ್ಕೊಂಡಿದ್ದಾನೆ. ಕುಜ ಮಾಂದಿಯರ ಯುತಿ ಆರಕ್ಷಕರ ಅಧಿಪತಿ, ಅವನ ಶನಿಯ ಮೇಲೆ ದೃಷ್ಟಿ ಇದೆ, ಕುಜನ ದೃಷ್ಟಿ. ಆದ್ದರಿಂದಲೇ ಈ ರೀತಿಯಾದಂತಹ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಲಾಭ ಬರಬೇಕಾದಂತಹ ಲಾಭಕ್ಕೆ ಕುತ್ತು ಬರುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ತುಂಬ ಜಾಗ್ರತೆ ಬೇಕು. ಆದರೆ ಒಂದು ಯೋಚನೆ ಮಾಡಬೇಡಿ, ದೇವರ ಸಹಾಯ ನಿಮಗಿದೆ. ಕಾರಣ, ಸಪ್ತಮದಲ್ಲಿ ಗುರು ಇದ್ದಾನೆ, ಚಂದ್ರನೊಟ್ಟಿಗೆ ನಿಂತುಕೊಂಡಿದ್ದಾನೆ, ಗಜಕೇಸರಿ ಯೋಗದಲ್ಲಿ ಅಮ್ಮನವರ ಅನುಗ್ರಹ ಸದಾ ಕಾಲದಲ್ಲೂ ಇದೆ ನಿಮಗೆ. ಆದ್ದರಿಂದಲೇ ನಿಮ್ಮ ಪೂರ್ವಜರು ಮಾಡಿದಂತಹ ಪುಣ್ಯ ವಿಶೇಷತೆಯಿಂದ ಇವತ್ತಿನ ದಿವಸ ನಿಮಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಮಾಡಿದ್ದಲ್ಲ, ನೀವು ಮಾಡಿದ್ದು ನಿಮ್ಮ ಮಕ್ಕಳ ಕಾಲಕ್ಕೆ ಏನಾದರೂ ಬರ್ಬೋದು, ಪೂರ್ವಜರು ಮಾಡಿದ್ದು ನಿಮಗೀಗ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ತುಂಬ ಕಡಿಮೆ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕುಜಮಾಂದಿಗೆ ಪರಿಹಾರ ಮಾಡಿಕೊಳ್ಳಿ, ಸಾಧ್ಯವಾದಷ್ಟು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಅದರಿಂದ ರೋಗ ನಿವಾರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ನಿಂತ್ಕೊಂಡಿದ್ದಾನೆ ಬುಧ ಶುಕ್ರ ಯೋಗ ಧನಾಧಿಪತಿ. ನೋಡಿ, ಭಾಗ್ಯಾಧಿಪತಿ ಧನಾಧಿಪತಿಯಾದಂತಹ ಶುಕ್ರ ಭಾಗ್ಯ ರಾಶಿಯಲ್ಲಿ, ಯಾರಿಗುಂಟು ಯಾರಿಗಿಲ್ಲ ಹೇಳಿ. ಇವತ್ತಿನ ದಿವಸ ಹಣ ಎಣಿಸುವ ದಿವಸ ನಿಮ್ಮದು. ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲೆಲ್ಲೋ ಬರಬೇಕು, ಸಾಕಷ್ಟು ಬರುವ ದಾರಿ ಮಾಡ್ಕೊಂಡು ಬಿಟ್ಟಿದ್ದೀರಿ, ಬರ್ತದೆ. ಇವತ್ತಿನ ದಿವಸ ಎಲ್ಲ ಎಣಿಕೆ ಮಾಡುವಂತಹ ದಿವಸವಾಗಿರ್ತಕ್ಕಂಥದ್ದು, ಸಾಕಷ್ಟು ಅನುಕೂಲದ ದಿವಸ. ಯಾಕೆಂದರೆ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ನಿಂತಿರತಕ್ಕಂತಹ ಭಾಗ್ಯಾಧಿಪತಿ ಧನಾಧಿಪತಿ, ಧನಾಧಿಪತಿ ಭಾಗ್ಯದಲ್ಲಿದ್ದಾನೆ, ಭಾಗ್ಯಾಧಿಪತಿ ಧನದಲ್ಲಿದ್ದಾನೆ ಅಂದರೆ ಕೋಟ್ಯಾಧಿಪತಿ ನೀವು. ಆದ್ದರಿಂದ ಅನುಕೂಲ ಇರತಕ್ಕಂಥದ್ದು ಇವತ್ತಿನ ದಿವಸ. ದೈವಾನುಕೂಲ ಚೆನ್ನಾಗಿದೆ, ಯೋಚನೆ ಮಾಡಬೇಕಾದ್ದಿಲ್ಲ.
ನೀವಿವತ್ತಿನ ದಿವಸ ನಾಗಯಕ್ಷಿಯ ಅನುಗ್ರಹವನ್ನು ಪಡ್ಕೊಳ್ಳಿ, ಅದರಿಂದ ಅನುಕೂಲ ಉಂಟಾಗ್ತದೆ. ಯಾಕೆ ನಾಗಯಕ್ಷಿ ಅಂತ ನೀವು ಕೇಳಬಹುದು. ರಾಹು ನಾಗಕ್ಕೆ ಅಧಿಪತಿ, ಶುಕ್ರ ಯಕ್ಷಿಗೆ ಅಧಿಪತಿ. ಶುಕ್ರ ಮತ್ತು ರಾಹು ಇಬ್ಬರೂ ಸಹಿತವಾಗಿ ಭಾಗ್ಯರಾಶಿಯಲ್ಲಿ ನಿಂತುಕೊಂಡಿದ್ದಾರೆ. ಹಾಗಿದ್ದಾಗ ಭಾಗ್ಯದಲ್ಲಿರುವಂತಹ ಶುಕ್ರನ ಮತ್ತು ರಾಹುವಿನ ಯುತಿಯಿಂದ ನಿಮಗೆ ನಾಗಯಕ್ಷಿಯ ಅನುಗ್ರಹ ಉಂಟಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಕನ್ಯಾರಾಶಿಯವರು, ತುಲಾರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನೆ. ಧನ ಸಮೃದ್ಧಿ, ಭೂಮಿ ಇಲ್ಲದವರಿಗೆ ಭೂಮಿ ಮಾಡುವಂತಹ ಮಾಡಿಕೊಳ್ಳುವ ಯೋಗ. ಯೋಗ ನೋಡಿ ಎಷ್ಟು ಅದ್ಭುತವಾಗಿದೆ ಹೇಳುವಂತಹದ್ದು. ಈಗ ಭೂಮಿಯನ್ನು ಕೇಳುವವರೇ ಇಲ್ಲ, ಆ ಪರಿಸ್ಥಿತಿ ಇರತಕ್ಕಂಥದ್ದು. ನೀವು ಮಾರಾಟ ಮಾಡ್ತೇನೆ ಅಂದರೂ ಅರ್ಧ ಬೆಲೆ ಕಾಲು ಬೆಲೆಗೆ ಸಿಗ್ತದೆ. ಮಾಡ್ಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ. ಆದರೆ ರಿಜಿಸ್ಟರ್ ಆಗ್ತಿದೆಯಾ ನೋಡ್ಕೊಳ್ಳಿ, ಆಗ್ತಿದೆಯಾ ಇಲ್ವಾ ಅಂತ. ಸ್ವಲ್ಪ ಕಷ್ಟ ಆದೀತು, ಸ್ವಲ್ಪ ಜಾಗ್ರತೆ ಬೇಕಾಗಿರತಕ್ಕಂಥದ್ದು. ಭೂಮಿ ಲಾಭ ಒಟ್ಟಾರೆ ನಿಮಗೆ ಇವತ್ತಿನ ದಿವಸ ಭೂಮಿ ಲಾಭವಾಗುವಂತಹ ಸನ್ನಿವೇಶ ಇರತಕ್ಕಂಥದ್ದು. ನಾಲ್ಕನೇ ಮನೆಯಲ್ಲಿ ಶನಿ ನಿಂತ್ಕೊಂಡಿದ್ದಾನೆ ವಾಹನ ಸ್ಥಾನದಲ್ಲಿ. ವಾಹನದಲ್ಲಿ ತೊಂದರೆ, ವಾಹನದಿಂದ ಅಪಾಯ, ವಾಹನ ಓಡಿಸುವಾಗ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ತುಲಾರಾಶಿಯವರು. ಬಾಧಾಧಿಪತಿಯ ದೃಷ್ಟಿ ಬೇರೆ ಇದೆ ನೋಡಿ. ಕೇವಲ ಇದು ಮಾತ್ರ ಅಲ್ಲ, ಲಾಭಾಧಿಪತಿಯೇ ಬಾಧಾಧಿಪತಿಯಾಗಿದ್ದಾನೆ. ಬಾಧಾಧಿಪತಿ ಸಪ್ತಮದಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಅರ್ಥಾತ್ ಬಾಧಾಧಿಪತಿಯ ದೃಷ್ಟಿ ಇದೆ ಅಂದರೆ ಇವತ್ತಿನ ದಿವಸ ಆರಕ್ಷಕರಿಂದ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ಗಾಡಿಯನ್ನು ಮಧ್ಯದಲ್ಲೇ ಹಿಡಿದು ನಿಲ್ಲಿಸಿಬಿಡೋದು, ದಂಡ ಹೇಳಿದಷ್ಟು ಕಟ್ಟಿ ಹೋಗಬೇಕು, ಇಲ್ಲವಾ ಗಾಡಿಯನ್ನು ಪಕ್ಕಕ್ಕಿಟ್ಟು ಹೋಗಿ ಅಂತ ಹೇಳ್ತಾರೆ. ಆ ಸನ್ನಿವೇಶ ಬರಬಹುದು, ತುಂಬ ಜಾಗ್ರತೆ ಬೇಕು. ತುಲಾರಾಶಿಯವರು ಇವತ್ತಿನ ದಿವಸ ವಾಹನ ಓಡಿಸುವಾಗ ಜಾಗ್ರತೆ. ಪರಿಹಾರಕ್ಕೆ ಏನು ಮಾಡಬೇಕು? ಮನೆಯ ದೇವರಿಗೆ ತುಪ್ಪ ದೀಪವನ್ನಿಡಿ, ಅದರಿಂದ ನಿಮ್ಮ ಕಷ್ಟ ಪರಿಹಾರವಾಗ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ತುಲಾರಾಶಿಯವರು. ವೃಶ್ಚಿಕ ರಾಶಿಯವರ ಪರವನ್ನು ನೋಡುವಾಗ ಸಪ್ತಮದಲ್ಲಿ ಬುಧ ನೋಡಿ, ಅಷ್ಟಮಾಧಿಪತಿ ಸಪ್ತಮದಲ್ಲಿ ನಿಂತ್ಕೊಂಡಿದ್ದಾನೆ. ಸಪ್ತಮದಲ್ಲಿ ನಿಂತ್ಕೊಂಡಿದ್ದಾನೆ ಅಂದರೆ ಏನು? ದಾಂಪತ್ಯ ಜೀವನದಲ್ಲಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ರಾಹು ಸಪ್ತಮದಲ್ಲೇ ಇದ್ದಾನೆ. ಗಂಡ ಹೆಂಡತಿಯಲ್ಲಿ ಸಣ್ಣ ಮಟ್ಟಿಗೆ ಅಂದರೆ ವಿಷಮ ಪರಿಸ್ಥಿತಿ ಏನಾದರೂ ಬರುವ ಸಾಧ್ಯತೆ ಇರತಕ್ಕಂತಹದ್ದು. ವಿರೋಧ ವಿಪರ್ಯಾಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ತುಂಬ ಜಾಗ್ರತೆ ಬೇಕು ದಾಂಪತ್ಯ ಜೀವನದ ವಿಷಯದಲ್ಲಿ. ಹಾಗಂತ ಒಳ್ಳೆಯದಿದೆ, ಒಳ್ಳೆಯದಿಲ್ವಾ? ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ. ಮದನ ಭವನನಾಥೇ ಲಗ್ನಗೇವ ಮದೇವ. ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದರೂ ಒಳ್ಳೆಯದು, ಲಗ್ನಕ್ಕೆ ಬಂದರೂ ಒಳ್ಳೆಯದು. ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ, ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುವಂತಹ ಸನ್ನಿವೇಶ. ಸಂಪತ್ತು ಸಾಕಷ್ಟು ಕೂಡ್ತದೆ, ಮನಸ್ಸಿಗೆ ಸಮಾಧಾನ ಇರ್ತದೆ. ಕುಲದೇವರ ಅನುಗ್ರಹ ಪಡ್ಕೊಳ್ಳಿ. ಸಾಧ್ಯವಾದರೆ ಕಟೀಲು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೋಗಿ ಬರಲಿಕ್ಕಂತೂ ಆಗಲ್ಲ, ಮನೆಯಲ್ಲೇ ಇದ್ದು ಪ್ರಾರ್ಥನೆ ಮಾಡ್ಕೊಳ್ಳಿ. ಅನುಕೂಲ ಉಂಟಾಗ್ತದೆ ವೃಶ್ಚಿಕ ರಾಶಿಯವರಿಗೆ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಕುಜಮಾಂದಿಯರ ಯುತಿ ಅಷ್ಟೇನು ಒಳ್ಳೆಯದಲ್ಲ. ಏಕೆಂದರೆ ಏಳನೇ ಮನೆ ಯಾವುದು? ಜಯೇ ಧನೇ ಚಪಾತಾಳೆ ಸಪ್ತಮೇ ಅಷ್ಟಮೇ ಕುಜೇ ಕನ್ಯಾ ಹರತಿ ಭರ್ತಾರಮ್ಮ ಭರ್ತ ಹರತಿ ಕನ್ಯಕ ಹೇಳುವಂತಹ ಆಧಾರ. ಏಳನೇ ಮನೆಯಲ್ಲೇ ಕುಜ ನಿಂತ್ಕೊಂಡಿದ್ದಾನೆ ಅಂದರೆ ಗಂಡ ಹೆಂಡತಿಯಲ್ಲಿ ವಿರಸ, ಗಂಡ ಹೆಂಡತಿಯರು ದೂರವಾಗುವಿಕೆ, ಗಂಡ ಹೆಂಡತಿಯಲ್ಲಿ ಮನಸ್ತಾಪ, ಮನೆಯಲ್ಲಿದ್ದವರಿಗೆಲ್ಲ ತಲೆಬೇರಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಮಾಂದಿ ಇರುವುದರಿಂದ ಪಿತೃದೋಷದಿಂದ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಂದೋ ಪರಿಹಾರ ಮಾಡಬೇಕಿತ್ತು, ಇನ್ನೂವರೆಗೆ ಪರಿಹಾರವನ್ನು ಮಾಡಿಕೊಂಡಿಲ್ಲ, ಈಗ ಪರಿಹಾರಕ್ಕೆ ಬಂದಿದೆ. ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಧನುರಾಶಿಯವರು ಪಿತೃದೋಷಕ್ಕೆ. ಇವತ್ತಿನ ದಿವಸ ಸಾಧ್ಯವಾದರೆ ಪಿತೃದೇವತೆಗಳ ಪ್ರಾರ್ಥನೆ ಮಾಡಿಕೊಳ್ಳಿ, ಅದರಿಂದ ಅನುಕೂಲ. ಏನು ಮಾಡ್ತೀರಿ? ಆಗಿದ್ರೆ ಅನಾದಿ ನಿಧನೋ ದೇವ ಶಂಖ ಚಕ್ರಗದಾಧರ ಅಕ್ಷಯ್ಯ ಪುಂಡರೀಕಾಕ್ಷ ಪಿತೃಮುಕ್ತಿ ಪ್ರದೋಭವ. ಈ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಪಿತೃವಂಶಕ್ಕೆ ಮುಕ್ತಿ ಅನುಕೂಲವಾಗ್ತದೆ. ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಬಾಧಾಸ್ಥಾನದಲ್ಲಿ ಕೇತು ನಿಂತ್ಕೊಂಡಿದ್ದಾನೆ. ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಇವತ್ತಿನ ದಿವಸ ವಿಷಜಂತುವಿನಿಂದ ತೊಂದರೆ, ವಿಷ ಪ್ರಾಣಿಗಳ ತೊಂದರೆ. ಇವತ್ತಿನ ದಿವಸ ವಿಷಜಂತುಗಳನ್ನು ನೋಡ್ತೀರಿ ಮನೆಯಲ್ಲಿ, ಅಥವಾ ಮನೆಯ ಪ್ರಾಂಗಣದಲ್ಲಿ, ಅಥವಾ ನಿಮ್ಮ ಕಂಪೌಂಡಿನ ಒಳಭಾಗದಲ್ಲಿ ಚೇಳುಗಳ ದರ್ಶನ, ಅಥವಾ ವಿಷವನ್ನು ಕಕ್ಕುವಂತಹ ಸರ್ಪಗಳ ದರ್ಶನ ಏನಾದರೂ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ತುಂಬ ಜಾಗ್ರತೆ ಬೇಕು. ನಿಮ್ಮ ರಾಶಿಯ ಕುಜನ ದೃಷ್ಟಿ ಬೇರೆ ಇದೆ, ದುರ್ಜನದ ದೃಷ್ಟಿ. ದುರ್ಜನದಿಂದ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾನಸಿಕವಾದಂತಹ ಕ್ಷೋಭೆಗೆ ಒಳಪಡ್ತೀರಿ,
ಇದ್ದ ಭೂಮಿಯನ್ನು ಕಳ್ಕೊಳ್ಳುವಂತಹ ಸನ್ನಿವೇಶ, ಭೂಮಾರಾಟ ಇತ್ಯಾದಿಗಳು ಉಂಟಾಗುವಂತಹ ಸನ್ನಿವೇಶ ಇರತಕ್ಕಂಥದ್ದು. ದೋಷ ಪರಿಹಾರಕ್ಕೆ ನೀವು ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ. ಶನಿಪೀಡಾ ಪರಿಹಾರಕ್ಕೆ ದಶರಥಕೃತ ಶನೇಶ್ವರ ಸ್ತೋತ್ರವನ್ನು ಪಠನ ಮಾಡ್ಕೊಳ್ಳಿ. ಕಷ್ಟ ಪರಿಹಾರವಾಗ್ತದೆ, ಮಕರ ರಾಶಿಯವರಿಗೆ ಶುಭವಾಗ್ತದೆ. ಕುಂಭರಾಶಿಯವರ ಫಲ ನೋಡುವಾಗ ಗಜಕೇಸರಿ ಯೋಗ ನಿಮಗೆ ಅದ್ಭುತವಾಗಿರ್ತಕ್ಕಂತಹ ಯೋಗ. ಅದರಲ್ಲೂ ಶತಮಿಷ ನಕ್ಷತ್ರ ಕುಂಭರಾಶಿಯವರಿಗೆ ಗಜಕೇಸರಿ ಸಂಜಾತ ತೇಜಸ್ವಿ ಧನಧಾನ್ಯವಾನ. ತೇಜಸ್ಸು ಇವತ್ತಿನ ದಿವಸ ತೇಜಸ್ಸು ಉಂಟಾಗ್ತದೆ, ವರ್ಚಸ್ಸು ಓಜಸ್ಸು ಎಲ್ಲವೂ ಬೆಳೆಯುವ ಸಾಧ್ಯತೆ ಇರತಕ್ಕಂಥದ್ದು. ಧನಧಾನ್ಯವಾನ, ಮನೆಯಲ್ಲಿ ಧನಧಾನ್ಯ ಸಮೃದ್ಧಿ ಆಗ್ತದೆ, ಮನಸ್ಸಿಗೂ ಸಮಾಧಾನ ಉಂಟಾಗ್ತದೆ. ಮನುಷ್ಯನಿಗೆ ದುಡಿದದ್ದಕ್ಕೆ ತಕ್ಷಣದಲ್ಲಿ ಹಣ ಸಂಪಾದನೆ ಆಯಿತು, ಒಳ್ಳೆ ರೀತಿಯಾದಂತಹ ಸಮಾಧಾನ. ತಕ್ಷಣ ಆಗಲಿಲ್ಲ, ದುಡಿದದ್ದು ವ್ಯರ್ಥವಾಗಿ ಹೋಗುವಂತಹ ಸನ್ನಿವೇಶ ಬರ್ತದೆ ಏನೋ ಹೇಳುವಂತಹ ಭಾವನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಾರಣ ನೋಡಿ, ಐದನೇ ಮನೆಯಲ್ಲಿ ಪಂಚಮ ಬುದ್ಧಿಸ್ಥಾನದಲ್ಲಿ ಕುಜಮಾಂದ್ಯ ರೈತ ಇರುವುದರಿಂದ ಕುಂಭರಾಶಿಯವರಿಗೆ ಈ ರೀತಿಯಾದಂತಹ ಸಮಸ್ಯೆಗಳು ಹುಟ್ಟಬಹುದು ಅಂತ. ಆದ್ದರಿಂದಲೇ ಸ್ವಲ್ಪ ಜಾಗ್ರತೆ ಬೇಕಾಗಿರತಕ್ಕಂಥದ್ದು. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುಚರಿತ್ರೆ ಪುಸ್ತಕವನ್ನು ದಾನ ಮಾಡಿ. ಯಾರು ಓದುವವರಿದ್ದರೆ ಗುರುಚರಿತ್ರೆ ಪುಸ್ತಕವನ್ನು ದಾನ ಕೊಡಿ. ಒಮ್ಮೆ ಆಗಿಲ್ಲ, ಕಡಲೆಕಾಳು ಒಂದು ಐದು ಹಿಡಿಯಾಗುವಷ್ಟು, ಐದು ಮುಷ್ಟಿಯಾಗುವಷ್ಟು ಕಡಲೆಕಾಳನ್ನು ದಾನ ಮಾಡಿ. ಅದರಿಂದಲೂ ಸಹಿತವಾಗಿ ಗುರುವಿನ ಅನುಗ್ರಹವಾಗ್ತದೆ, ಕುಂಭರಾಶಿಯವರಿಗೆ ಶುಭವಾಗ್ತದೆ. ಮೀನರಾಶಿಯವರ ಫಲವನ್ನು ನೋಡುವಾಗ ನಾಲ್ಕನೇ ಮನೆಯಲ್ಲಿ ಕುಜಮಾಂದಿ. ನೋಡಿ, ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮದು ದ್ವಂದ್ವರಾಶಿ, ದ್ವಂದ್ವರಾಶಿ ಆದ್ದರಿಂದ ಎರಡು ರೀತಿಯಾದಂತಹ ರೋಗ ಪ್ರಾಪ್ತಿ ಆಗುವಂತಹ ಸಾಧ್ಯತೆ. ಆ ರೋಗದಿಂದ ಮುಕ್ತರಾಗುವುದು ಹೇಗೆ ಹೇಳುವಂತಹ ಭಾವನೆ ಉಂಟಾಗ್ತದೆ. ನಿಮ್ಮ ರಾಶಿಯಾಧಿಪತಿ ವ್ಯಯದಲ್ಲಿದ್ದಾನೆ, ಹಾಗಂತ ಆತ್ಮಕಾರಕ ಅಂತಹ ರವಿ ಧನಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಹಣಬಲ ಜನಬಲ ಇದೆ ನಿಮಗೆ, ದೈವಬಲ ಮಾತ್ರ ಇಲ್ಲವೇ ಇಲ್ಲ. ಯಾಕೆ ದೈವಬಲ ಇಲ್ಲ? ದೈವ ಬಲವನ್ನು ಚಿಂತನೆ ಮಾಡತಕ್ಕಂತಹ ಗುರು ಹನ್ನೆರಡನೇ ಮನೆಯಲ್ಲಿದ್ದಾನೆ. ಎಲ್ಲಿರ್ಬೇಕು ಆವಾಗ? ದುಸ್ಥಾನದಲ್ಲಿ ನಿಂತ್ಕೊಂಡು ಬಿಟ್ಟಿದ್ದಾನೆ. ಆದ್ದರಿಂದ ದೈವ ಬಲವನ್ನು ಸಂಪಾದಿಸಿ ಸ್ತೋತ್ರಾದಿಗಳನ್ನು ಪಠನ ಮಾಡಿ ಜಪಾನುಷ್ಠಾನಗಳನ್ನು ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನೀವು ಓದಿದ್ದೆಲ್ಲ ಇರುತ್ತಲ್ಲ ಹಿಂದೆ, ಏನೇನು ಓದಿದ್ದೀರೋ ಅದನ್ನೆಲ್ಲ ಪುನರಾವೃತ್ತಿ ಮಾಡಿ, ಮತ್ತೊಮ್ಮೆ ಅದನ್ನು ಮಗುಚಿ ಹಾಕಿ. ಅದರಿಂದ ಸಾಕಷ್ಟು ವಿಷಯಗಳು ಸಂಗ್ರಹ ಆಗಬಹುದು. ಆತನ ಮೂಲಕವಾಗಿ ಕಷ್ಟ ಪರಿಹಾರವಾಗ್ತದೆ, ಶುಭವಾಗುತ್ತೆ, ಒಳ್ಳೆಯದಾಗಲಿ. ಹನ್ನೆರಡು ರಾಶಿಯವರು ಸಹಿತವಾಗಿ ಪ್ರತಿನಿತ್ಯವೂ ಮಾಸ್ಕನ್ನು ಧರಿಸಿ ಅನವಶ್ಯಕವಾಗಿ ಎಲ್ಲೋ ತಿರುಗಾಟ ಮಾಡಬೇಡಿ. ನಿಮ್ಮ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಬೇಕು, ನಿಮ್ಮವರ ಹಿತವನ್ನು ಬಯಸಿ. ಜೊತೆಯಲ್ಲಿ ನೀವು ಸಹಿತವಾಗಿ ಆರೋಗ್ಯವಂತರಾಗಿರಿ. ಎಲ್ಲರೂ ನೆಮ್ಮದಿಯಾಗಿರೋಣ, ಸುಖವಾಗಿರೋಣ, ಸುಖವಾಗಿ ಬಾಳೋಣ. ವೀಕ್ಷಕರೇ, ಇವತ್ತು ನೋಡಿದ್ರಲ್ಲ ಈ ದಿನದ ವಿಶೇಷತೆ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ವಾಸ್ತು ಸಂಕಲ್ಪ, ಹಾಗೂ ಯಾವ ರಾಶಿಯವರಿಗೆ ಯಾವ ಫಲಗಳು ಅಂತ ಇವೆಲ್ಲ ನೋಡಿದ್ವಿ. ಹಾಗೆ ಪರಿಹಾರಗಳನ್ನ ಕೂಡ ಗುರುಜಿ ತಿಳಿಸ್ಕೊಟ್ರು. ಗುರುಜಿ, ನಿಮ್ಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಸುಖವಾಗಲಿ, ಎಲ್ಲರೂ ನೆಮ್ಮದಿಯಿಂದಿರಿ, ಎಲ್ಲರೂ ಆರೋಗ್ಯವಂತರಾಗಿರಿ. ಅನವಶ್ಯಕವಾಗಿ ಎಲ್ಲೂ ತಿರುಗಾಡಬೇಡಿ, ಮನೆಯಲ್ಲೇ ಎಲ್ಲರೂ ಸೌಖ್ಯವಾಗಿರಿ. ಪ್ರತಿ ದಿವಸ ನಮ್ಮ ಸುವರ್ಣ ಸಂಕಲ್ಪ ಕಾರ್ಯಕ್ರಮವನ್ನು ನೋಡ್ತಾ ಇರಿ, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗ್ತದೆ, ಒಳ್ಳೆಯದಾಗಲಿ. ಧನ್ಯವಾದ ಗುರುಗಳೇ. ವೀಕ್ಷಕರೇ, ಇವತ್ತು ಗುರುಗಳು ಹೇಳಿದಂಥ ಎಲ್ಲ ಮಾತುಗಳನ್ನ ಪಾಲಿಸೋಣ, ಹಾಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ, ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕ್ಕೊಂಡು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋಣ. ಈಗ ನಾನು ತೆರಳ್ತಾ ಇರೋದ್ರಿಂದ ಮಾಸ್ಕ್ನ ಧರಿಸ್ತಾ ಇದ್ದೀನಿ, ನೀವು ಕೂಡ ಮಾಸ್ಕ್ನ ಧರಿಸಿ. ನಮಸ್ಕಾರ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 22, ಆಶೀರ್ವಾದ ನಿಲಯ, 4ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.